ಈ ಒಂದು ಫಸ್ಟ್ ಸೆಷನ್ ನಲ್ಲಿ ದೇವರು ಆತನ ಜೀಸಕ್ಕೆ ಅನುಸಾರವಾಗಿ ನಮಗೆ ದಯಪಾಲಿಸಲಿರುವ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಳುವ ಸಹೋದರರಿಗೆ ದೇವರು ತನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿ ನಡೆಸಿದ ಎಂಬ ಪ್ರಾರ್ಥನೆಯೊಂದಿಗೆ ಸಹೋದರಾದಂತಹ ಆಮೇಲೆಯವರು ನಮಗೆ ಇಲ್ಲಿನ ವಾಕ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಆರಿಸಿಕೊಂಡಿರುವಂತಹ ಒಂದು ಟೈಟಲ್, ಸಬ್ಜೆಕ್ಟ್ ಟೈಟಲ್ ಏನಂದ್ರೆ ಮನೆ ಕಟ್ಟಿರುವವರು ಬೇಡರೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆ ಕಲ್ಲಾಗಿರುವುದು ಎಂಬ ವಿಷಯದಲ್ಲಿ ಅವರು ನಮಗೆ ವಾಕ್ಯ ಸಂದೇಶವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಕರ್ತನಲ್ಲಿ ಅವಕಾಶ ಕನ್ನಡದಲ್ಲಿ ಮಾತಾಡಿದೆ. ಸೊ ನಾನು ಮಾತಾಡುವಂತ ತಪ್ಪು ಮಾತಾಡಿದೆ, ದಯವಿಟ್ಟು ಕ್ಷಣ ಕೇಳ್ತಾ ಇದ್ದೇನೆ ಮುಂಚೆನೆ. ಸೊ ಪ್ರೀತಿಯ ಈಗಿನ ನಾವು ಮಾತಾಡಿದ ಪಾಠದ ಭಾಗ ಹೇಳಿದ್ದೇನೆ. ಮನೆ ಕಟ್ಟುವವರು ಬೇಡದ್ದು ಬಿಟ್ಟ ಕಲ್ಲೆ ಮನೆಗೆ ಇರುವಾಗ ಮೂಲೆಗೆ ನಾನು ವಾಕ್ಯ ಮತ್ತು ಪ್ರೀತಿಯ ಸಮರ್ಥ ಸಂಸ್ಥೆ ಆತನು ತನ್ನ ಸಂಸ್ಥೆಗೆ ಬಂದು ಆದರೆ ಸ್ವಂತದ್ದು ಅವನ ಸ್ವೀಕರಿಸದೆ ಬಂದಂತ ಒಂದು ವಾಕ್ಯ ಸಹೋದರ ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ 11 ಮತ್ತು ಈ ವಾಕ್ಯದ ಅರ್ಥದಲ್ಲಿ ಪಾಠ ಇದ್ದಾರೆ. ಸೊ ಈಗ ಆ ವಾಕ್ಯವನ್ನು ಮತ್ತೊಂದು ಬರಬೇಕಂತ ಹೇಳ್ತೀವಿ. ಆದರೂ ಆತನ ಸ್ವಸ್ಥಕ್ಕೆ ಬಂದರು ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎನ್ನುವಂತ ಒಂದು ವಾಕ್ಯನಾಗಿರುತ್ತೀವಿ. ಸಹೋದರ ಸಹೋದರಿ, ತಂದೆಯ ದೇವರು ಈ ಲೋಕದಲ್ಲಿ ತನ್ನ ಮಗನ್ನ ಕಳಿಸೋಕೆ ಜಗತ್ತಿಗೆ ಮುಂಚೆ ಅವರು ಯೋಜನೆ ಮಾಡಿದರು. ದೇವರ ಉದ್ದೇಶ, ದೇವರ ಕಾಲಗಳು ನೆರವೇರುವಂತಹ ಸಮಯದಲ್ಲಿ ಅವರು ಈ ಲೋಕಕ್ಕೆ ಬಂದಾಗ ತನ್ನ ಸ್ವಂತ ಜನ ಅವ್ರನ್ನ ಅಂಗೀಕರಿಸಿಲ್ಲ ಅಂತ ವಾಕ್ಯ ಬಂತು. ಹಾಗಾದ್ರೆ ಲೋಕಕ್ಕೆ ಬಂದಂತ ರಕ್ಷಕ ಮತ್ತು ನಮ್ಮ ಯೇಸು ಸ್ವಾಮಿ ಅವ್ರು ಯಾರಾಗಿದ್ರು ಅಂತ ಬೇಕಾದ್ರೆ ಪ್ರತಿ ಮನುಷ್ಯನಿಗೆ ಬೇಕಾಗಿರುವಂತ ಜೀವ ಕೊಡುವಂತ ಶಕ್ತಿ ಮತ್ತು ಬೆಲುಕು ಕೊಡುವಂತ ನಿಜವಾದ ಬೆಲುಕು, ಲೋಕಕ್ಕೆ ಬೇಕಾಗಿರುವಂತ ಜ್ಞಾನ. ಸೊ ಒಂದು ಬೆಳಕು ಜೀವ ಕೊಡುವಂತ ಒಂದು ವ್ಯಕ್ತಿಯಾಗಿ, ಲೋಕಕ್ಕೆ ಬೇಕಾಗಿರುವಂತ ಜ್ಞಾನ ಕೊಡುವಂತ ವ್ಯಕ್ತಿಯಾಗಿ ಈ ಲೋಕಕ್ಕೆ ಬಂದಾಗ ಯಾವಾತನು ಈ ಪ್ರಪಂಚವನ್ನು ಅನೇಕ ಸೃಷ್ಟಿನ ಸೃಷ್ಟಿ ಮಾಡಿದ್ರು, ಜಗತ್ತನ್ನ ಇಡೀ ಪ್ರಪಂಚವನ್ನು ಯಾವ ಸೃಷ್ಟಿಕರ್ತ ಸೃಷ್ಟಿ ಮಾಡಿದ್ರು ಅವರ ಏಕೈಕ ಪುತ್ರ ಈ ಲೋಕಕ್ಕೆ ಬಂದಾಗ ಈ ಜಗತ್ತು ಅವ್ರನ್ನ ಅಂಗೀಕರಿಸಿಲ್ಲ. ಮತ್ತು ಈ ಜಗತ್ತಲ್ಲಿ ಇದ್ದಂತ ಇಸ್ರೇಲ್ ಜನ ಬಂದ್ರೆ ಇಸ್ರೇಲ್ ಜನ ಬಂದಾಗ ತನ್ನ ಸ್ವಂತ ಜನ ಕೂಡ ಯೇಸುವನ್ನ ಅಂಗೀಕರಿಸದೇ ಇರೋ ರೀತಿಯಾಗಿ ಆ ಕಾಲದಲ್ಲಿ ಯೇಸು ಸ್ವಾಮಿಯ ಜೀವನ ಯಾವ ರೀತಿ ಇತ್ತಂದ್ರೆ ಅವರನ್ನ ಸ್ವಂತ ಜನ ಅಂಗೀಕರಿಸದೆ ಹೋಗುವುದು ಇತಿಹಾಸ. ಇದು ಒಂದ್ ವೇಳೆ ಆಶ್ಚರ್ಯ ಆಗಿತ್ತು ಅನ್ನೋದಾದ್ರೆ ಖಂಡಿತವಾಗಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ಆ ಈಡುಗಳಿಯ ಕಾರ್ಯವನ್ನು ನಿರ್ವಹಿಸುವ ಸಮಯದಲ್ಲಿ ಸ್ವಂತ ಜನ ಅವ್ರನ್ನ ಅಂಗೀಕರಿಸಬಾರದು, ಈ ಲೋಕ ಅವ್ರನ್ನ ಅಂಗೀಕರಿಸಬಾರದು, ಎಲ್ಲರಿಂದ ತಿರಸ್ಕಾರ ಹೊಂದಬೇಕು ಎಂಬುವಂತ ಉದ್ದೇಶನೇ ತಂದೆಯ ದೇವರದಾಗಿರುತ್ತೆ ನಾನು. ಹಾಗಾದ್ರೆ ಈ ಪಾಠ ಯಾವ ರೀತಿ ನೋಡಬಹುದು ಅಂತಂದ್ರೆ ತಂದೆಯಾದ ದೇವರ ಚಿತ್ತವು
ಅವರ ಯೋಜನೆನ ಈ ಲೋಕದಲ್ಲಿ ಏಸುಸ್ವಾಮಿ ಕೂಡಕ್ಕೆ ಬಂದಾಗ ಯಾವ ರೀತಿ ನೆರವೇರಿಸುವಂತ ನೋಡೋಕಾದ್ರೆ ಸಹೋದರ ಸಹೋದರೇ, ತಾನು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದು ಜೀವ ಕೊಡಕ್ ಬಂದ್ರೋ ಆ ಸ್ವಂತ ಜನನೇ ಅವರ ಜೀವನ, ಅವರ ಸೇವೆ, ಅವರ ಒಂದು ತ್ಯಾಗವನ್ನು ನಿಕರಿಸ್ತೇನೆ, ಅದನ್ನ ತಿರಸ್ಕಾರ ಮಾಡಿದ್ರು, ಅದನ್ನ ದ್ವೇಷ ಮಾಡಿದ್ರು, ಆ ಕತ್ಲು ಅವ್ರು ನಮ್ಮನ್ನು ಅಂಗೀಕರಿಸದೆ ಹೋದಾಗ ಯಾವುದೇ ರೀತಿ ಅವ್ರಿಗೆ ಶಾಪ ಕೊಡದೆ, ಯಾವುದೇ ರೀತಿ ಅವ್ರನ್ನ ದ್ವೇಷ ಮಾಡದೆ ತಂದೆಯ ದೇವರು ಅವರು ಯಾವ ಶಕ್ತಿಗಾಗಿ ಯಾವ ಕಾರಣಕ್ಕಾಗಿ ಕಳಿಸ್ಕೊಟ್ರು ಅದನ್ನ ಪೂರ್ಣ ಅರ್ಧದಿಂದ ಅದನ್ನ ಮಾಡುವುದು ಸಮಸ್ಯೆ. ಸರಿ ಸರಿ, ಹಾಗಾದ್ರೆ ಇದನ್ನ ನಾವು ವಾಕ್ಯ ಓದ್ತೀವಿ ಅಂತಂದ್ರೆ, ಜಗದುತ್ಪತ್ತಿಗೆ ಮುಂಚೆನೆ ದೇವರು ಈ ಲೋಕವನ್ನು ಆಗಮತ್ತು ಆಗಮನ ಸಂತಕ್ಕೆ ಪಾಪಗಳಿಗೋಸ್ಕರ ತನ್ನ ಒಬ್ಬನೇ ಮಗನ ದೇಶ ಅದನ್ನ ಒಂದು ಯಜ್ಞದ ಕುರಿಯಾಗಿ ಅವರು ಮುಂದಿನದಾಗಿ ಯೋಚನೆ ಮಾಡ್ಕೊಳ್ತಾರೆ. ವಾಕ್ಯ ಓದನ ಒಂದು ಪೇತ್ರ ಒಂದನೇ ಅಧ್ಯಾಯ ವಾಕ್ಯ 19 ಫಸ್ಟ್ ಚಾಪ್ಟರ್ 5. ನೋಡ್ರ ಜಗತ್ ಉತ್ಪತ್ತಿಗೆ ಮುಂಚೆ ದೇವರು ತನ್ನ ಅವನ ದೇಶದ ಕುರಿಯಾಗಿ ದೇವರು ಅವರ ಮುದ್ದು ಮಾಡುವಂತ ವಿಷಯ ಯೇಸುಸ್ವಾಮಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರು. ಕಾರಣಕ್ಕಾಗಿ ಈ ಲೋಕದಲ್ಲಿ ಅವ್ರು ಬಂದ ಯಾವ ಸಹೋದರ ಸಹೋದರೇ, ಈ ಜಗತ್ತನ್ನು ಮತ್ತು ಈ ಮನುಷ್ಯ ಜಾಗರಣೆ ಮಾಡಿದಾಗ ಅವ್ರು ಯಾವ ರೀತಿ ಅಂದ್ರೆ ಹೊರನೆಲದಲ್ಲಿ ಹೊರಡುವ ಬೀಜ ಉಗ್ರದಂತೆ, ಬುಡದಿಂದ ಹೊಡೆಯುವ ಬುಡದಿಂದ ಹೊರಡುವ ಹೊಡೆಯುವ ಚಿಗುರಿನಂತೆ. ಹಾಗಾದ್ರೆ ಯಾಕೆ ಮಾತಾಡ್ತಾರೆ, ಯೇಸುಸ್ವಾಮಿ ಈ ಜಗತ್ತಿಗೆ ಜೀವ ಕೂಡ ತಂದ, ಜೀವದ ರಕ್ಷಣೆ ಅಂದ್ರೆ ರಕ್ಷಣೆ ಕೂಡ ತಂದಾಗ ಯಾವ ರೂಪ ಇದೆ ಅಂದ್ರೆ ಒಂದನದಲ್ಲಿ ಅಂದ್ರೆ ಹೊರಡುವ ಅಂಕುರದಲ್ಲಿ ತಂದಾಗ ಈ ಮಾನವ ಜನಾಂಗ ಯಾವುದೇ ಜೀವ ಹೊರಡುವಂತ ಸ್ಥಿತಿಗಿರುವಂತ ವಾಕ್ಯ ಅಂದ್ರೆ ಜೀವ ಇದ್ದಿರಂತ ಸ್ಥಿತಿ ಆಧಾರ ಸ್ಥಿತಿ ಇತ್ತು. ಆದರೆ ಜೀವ ಕೊಡುವ ವ್ಯಕ್ತಿಯಾಗಿ ಒಂದು ಅಂಕುರದಂತೆ ಇರುವಂತೆ ಅವರು ಅಂದ್ರೆ ಬೇರೆ ತರ ಅಂದ್ರೆ ಜೀವವನ್ನು ಒಂದು ಹೊಂದಿ ಆ ಜೀವನ ಕೊಡಕ್ ಬಂದಿರುವಂತ ಅವರಿಗೆ ಆಮೇಲೆ ನೋಡಿದ್ರೆ ಅದೇ ತರ ಉಡದಿಂದ ಹೊರಡುವ ಹೊಡೆಯುವ ಚಿಗುರುಗಳನ್ನ ದಾವಿದನ ಸಂತತಿ ಅಂದ್ರೆ ಆ ಸಿಂಹಾಸನವನ್ನು ಕಲ್ಕೊಂಡು ದಾವಿದನ ಸಿಂಹಾಸನ ಕೊಟ್ಟಿದ್ರು. ಆ ಸಿಂಹಾಸನ ಇದೇ ವ್ಯಕ್ತಿಯಾಗಿ ಬಿಡ್ತಾ ಬಿಡುತ್ತಾ ಬಂದಾಗ ಜೆದೆಕೆಯ ಬರುವ ರಾಜನ ಕಾಲದಲ್ಲಿ ಆ ಸಿಂಹಾಸನ ಕೊಡೋದು ತಿರ್ಗಾ ಆ ರಾಜನಂತರ ದಾವಿದ ಸಂತತಿಯಲ್ಲಿ ಯಾವ್ದು ರಾಜನ ಬಂದಿದ್ರು ಆದ್ರೆ ಯುದ್ಧದಂತ ದಾವಿದ ಸಂತತಿಯಲ್ಲಿ ಒಂದು ನಂಬಿಕೆ ಹುಟ್ಟಿಸುವಂತ ಒಂದು ಒಳ್ಳೆ ಚಿತ್ರ. ಹಾಗಾದ್ರೆ ಜೀವ ಕೊಡುವಂತ ವ್ಯಕ್ತಿಯಾಗಿ ಮತ್ತು ಆ ಸಿಂಹಾಸನ ತಿರುಗಿಸರ ದೇಶವನ್ನು ಬಂದಾಗ ಯಾವ ರೂಪದಲ್ಲಿ ಈ ಕಾರ್ಯ ಮಾಡಬಹುದು, ಈ ಲೋಕ ಅಂಗೀಕರಿಸಿಲ್ಲ, ಲೋಕನ ಮಾಡಲಿಲ್ಲ ಮತ್ತು ಸ್ವಂತ ಜನಪದ ಯೋನ ಮತ್ತು ಸುಮಾರು 1 ವಾಕ್ಯ 9-10 ವಾಕ್ಯ ಲೋಕವು ಕೂಡ ಅದನ್ನ ಅಲ್ಲಿ ಲೋಕ ಕೂಡ ಆಟ ಮಾಡ್ತಿಲ್ಲ ಮತ್ತು ಸ್ವಂತ ಜನ ಕೂಡ ಅವ್ರು ಮಾಡ್ತಿಲ್ಲ ಹೇಳ್ತಾರೆ ಅನ್ನೋದು. ಸ್ವಂತ ಜನರು ಆತನ ಅಂಗೀಕರಿಸಿಲ್ಲ ಅಂದಾಗ ಇಲ್ಲಿ ನಮ್ಮ ಪಾಠ ನಾವು ಆತ್ಮಿಕ ರೀತಿಯಲ್ಲಿ ಹೊಸ ಸೃಷ್ಟಿಯಾಗಿ
ಒಂದು ಸಭೆಯಲ್ಲಿ ಒಂದು ಕಡೆ ಬೋಧನೆ ಮಾಡ್ತಾ ಇದೆ ಅಂತ ಯಾವ ಅಧಿಕಾರದಿಂದ ಇಲ್ಲಿ ಮಾಡ್ತಾ ಇದೆ ಅಂತ ಐಸಿ ಸಂದರ್ಶನ ಕೇಳ್ತಾ ಅಲ್ಲಿ ಅನೇಕ ಸಂಭಾಷಣೆ ನಡೀತಾ ಇದ್ದಾರೆ. ಆ ಸಂಭಾಷಣೆ ನಡೀತಾ ಇರೋ ಸಮಯದಲ್ಲಿ ಒಕ್ಕಲಿಗನ ಸಾಮ್ಯದ ಬಗ್ಗೆ ಹೇಳಿದ್ರು. ಆ ಒಕ್ಕಲಿಗನ ಸಾಮ್ಯದ ಬಗ್ಗೆ ಹೇಳಿದಂತ ಒಬ್ಬ ಯಜಮಾನ ಒಕ್ಕಲಿಗರಿಗೆ ತನ್ನ ದ್ರಾಕ್ಷಾರೂಪವನ್ನು ಕೊಟ್ಟು ಅದನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ಅನೇಕ ಕೆಲಸಕ್ಕೆ ಹೊರಟಾಗ ಆ ಒಕ್ಕಲಿಗರಿಗೆ ಅಂತ ಒಕ್ಕಲಿಗಿರ್ತಕ್ಕಂತ ತೋಟನ ಸರಿ ನೋಡ್ಕೊಳ್ತಾ ಇರೋ ಇಲ್ಲಿ ಅಂತ ಬಂದಿಸ್ತ ಕೆಲವರು ಸೇವೆಗಳನ್ನ ಕಲಿಸಿದ್ರು ಮತ್ತು ಇನ್ನೂ ಕೆಲವು ಸೇವೆಗಳನ್ನ ಕಳಿಸಿದಾಗ ಅಲ್ಲಿ ಇದ್ದಂತ ಒಕ್ಕಲಿಗೆ ಅವರು ಸಹಿಸಿದ್ರು ಅವ್ರು ಮುಂದಾಗ್ತಾರೆ. ಆ ಯಜಮಾನ ತನಗಿದ್ದಂತ ಒಬ್ಬ ಮಗನ್ನ ಆ ಒಕ್ಕಲಿಗೆ ಕಳಿಸ್ತಾರೆ. ಕಳಿಸಿದಾಗ ಏನಾಗುತ್ತಂದ್ರೆ ಆ ಸಮಯದಲ್ಲಿ ಆ ಒಕ್ಕಲಿಗಿರುವಂತ ಮಾತು ಮತ್ತೆ ಮತ್ತೆ ಸುಮಾರು 21ನೇ ಅಧ್ಯಾಯ 38ನೇ ಒಂದು ನಮ್ಮ ಮ್ಯಾಥ್ಯೂ ಶಾಸ್ತ್ರ ಪ್ರತಿಯೊಂದು ಸಂಸ್ಥೆಯಲ್ಲಿ ಆ ಸಮಯದಲ್ಲಿ ಆ ಒಬ್ಬರಿಗೆ ಆ ಮಗನ ಕೊಂದಾಗುವಂತ ವಿಷಯನ ಸಾಮಾನ್ಯ ಹೇಳ್ತಾರ ಅದನ್ನು ಹೇಳಿ ಮಾತಾಡ ತನ್ನ ಜೀವನವನ್ನು ತಾನು ಮಾಡುವ ದೇವರ ಉದ್ದೇಶವನ್ನು ತಾನು ಮಾಡುವಂತ ಯಜ್ಞವನ್ನು ಆ ಕಾಲದಲ್ಲಿ ಇಸ್ರೇಲ್ ಜನಾಧಿಪತಿ ಆಗಿರುವಂತ ನಾಯಕರು ಅದನ್ನ ಅಂಗೀಕರಿಸಲಾದ ವಿಷಯ ನಮಗೆ ನೋಡಿದ್ರ ತನ್ನ ಬಗ್ಗೆನೆ ತಮ್ಮ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವ್ರ ಗೊತ್ತಾಯ್ ಸಾವಿರ. ಹಾಗಾದ್ರೆ ಯಾರು ಯೇಸು ಸ್ವಾಮಿ ಈ ತರದ ಸಮಯದಲ್ಲಿ ಮನೆ ಕಟ್ಟುವವರು ಬೇಡವೆಂದು ಕಲ್ಲೆ ಮನೆಯಲ್ಲಿ ಮುಖ್ಯವಾದ ಮೂಲೆಗಳಾಗಿರ್ತದೆ ಏನ್ ಕಾರಣ ಆಗಿರ್ಬೋದು ಯಾರು ಮನೆ ಕಟ್ತಾ ಇದ್ದೀವಿ ಯಾರು ಮನೆಗೆ ಬೇಡ ಅಂತ ಅಕ್ಕನ ತೆಗೆದಾಗದು ಮತ್ತು ಯಾಕೆ ಈ ವಾಕ್ಯಗಳನ್ನು ಕಟ್ಟದಿಂದಲೇ ಆಗಿರ್ತೀನಿ ಅಂತಂದ್ರೆ ಪ್ರೀತಿಯ ಸಸತ್ರ ಸಾಧನೆ ದೇವರ ಉದ್ದೇಶವನ್ನು ಚಿತ್ರವನ್ನು ನೆರವೇರಿಸಿ ಏಸು ಸ್ವಾಮಿ ಆ 1.5 ವರ್ಷ ದೇವರ ಮುಂದೆ ಸ್ವತಂತ್ರ ವಾಸ ಕೊಡೋತ್ತರ ಅವರು ಯಜ್ಞಗಳನ್ನ ನೆರವೇರಿಸಿದಂತ ಸಮಯದಲ್ಲಿ ಇದು ಯಾರು ಅಸಹ್ಯವಾದದ್ದು ಏಸು ಸ್ವಾಮಿಯ ಜೀವನ ಯಾಕೆ ಏಸು ಸ್ವಾಮಿ ಅಂಗೀಕರಿಸಿದ ಅಂತ ಅಂದಾಗ ಆ ಮನೆ ಅಲ್ಲಿ ಇದ್ದಂತ ಮೋಸೆಯ ತತ್ವಶಾಸ್ತ್ರ ಕಲನೆ ಇದ್ದಂತ ಅನೇಕ ನಾಯಕರು ಏನ್ ಮಾಡ್ಬೇಕಂದ್ರೆ ಹೆಸರಿನ ಕ್ರೈಸ್ತಂತ ಹೆಸರಿನ ಇಸ್ರೇಲ್ ಜನಾಂಗದವರು ಯೇಸು ಸ್ವಾಮಿಯ ಜೀವನ ನೋಡುವಾಗ ಅವರಿಗೆ ಯೇಸು ಸ್ವಾಮಿಯ ಜೀವನ ಮಾತು ಅವರ ಎಲ್ಲ ನಡತೆ ಅವರಿಗೆ ಅದು ಅಸಹ್ಯವಾಗಿ ಅವರು ಅದನ್ನ ಇದೇ ಮಾಡ್ತಾರೆ ಅಂದ್ರೆ ಆತನಲ್ಲಿ ಯಾವ ಅಂತಚಂದ ಇಲ್ಲ ಅಂತ ಮಾಡಿದ ವಾಕ್ಯದ ಪ್ರಕಾರವಾಗಿ ಯಾವ ಮೆಸ್ಸಿಯನ್ನ ಅವ್ರು ಇದು ನೋಡ್ತಾ ಇದ್ರು ಆ ಮೆಸ್ಸಿಯಲ್ಲಿ ಇರುವಂತ ಲಕ್ಷಣಗಳನ್ನ ಅವರನ್ನ ಅವ್ರು ನೋಡಿದ್ರೆ ಅಂತ ಆದ್ರೆ ಯಾಕೆ ಮನೆ ಕಟ್ತಾ ಇದ್ದ ಏನ್ ಮನೆ ಕಟ್ತಾ ಇದೆ ಅಂದಾಗ ಅಲ್ಲಿ ಧರ್ಮಶಾಸ್ತ್ರ ಎಂಬುವಂತ ಒಂದು ವಿಷಯ ಇಟ್ಕೊಂಡು ಪ್ರತಿಯೊಬ್ಬರು ಆ ಧರ್ಮಶಾಸ್ತ್ರದಲ್ಲಿ ಇರುವಂತಹ ಒಂದು ಬೇಗ ಮಾತ್ರವನ್ನು ಗುರುತಿಸಿದೆ ಅದರಿಂದ ಸಂಪ್ರವಾದ ಸಂಪ್ರದಾಯವಾದಂತ ವಿಷಯಗಳ ಮಾತ್ರ ಅವತ್ತು ಅವರು ಮುಖ್ಯವಾಗಿ ಮುಖ್ಯತ್ವ ಕೊಡ್ತಾ ಇದ್ದಾರೆ. ಆದ್ರೆ ಆ ಯಾಕೆ ಅದನ್ನು ಮುಖ್ಯತ್ವ ಕೊಡ್ತಾ ಇದ್ರು ಅಂತಂದಾಗ ಸಹೋದರ ಬಂದಿದೆ
ವಾಕ್ಯದಲ್ಲಿ ಒಂದು ವಾಕ್ಯ ನಾವು ಓದೋಣ. ಏನಂದ್ರೆ ಅವರು ಎಲ್ಲವನ್ನ ಧರ್ಮಶಾಸ್ತ್ರ ಇಟ್ಕೊಂಡು ಸಂಪ್ರದಾಯ ಮಾತ್ರ ಮಾಡ್ತಾ ಇದ್ರು. ವಿಶೇಷ ಪರಿಸರರು, ಸದಸ್ಯರು, ಶಾಸ್ತ್ರಿಗಳು, ಯಾಮ ಯಾಚಕರು ಮತ್ತು ಅನೇಕ ನಾಯಕರು ಅಂತಂದ್ರೆ ಇವರೆಲ್ಲರೂ ಸಂಪ್ರದಾಯಗಳ ಬೇಸ್ ಮಾಡಿ ಒಂದು ಆತ್ಮಿಕ ಮನೆ ಕಟ್ಟಕ್ಕೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಅವರು ಕಟ್ಟುವಂತ ಮನೆ ಧರ್ಮಶಾಸ್ತ್ರ ಬೇಸ್ ಇಟ್ಕೊಂಡು ಅವರು ಪ್ರತಿದಿನ ಇಟ್ಕೊಂಡು ಅವರ ಒಂದು ಹಬ್ಬಗಳಾಗಿರ್ಲಿ ಸುನ್ನತಿ ಆಗಿರ್ಲಿ ಅನೇಕ ಒಳ್ಳೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾಗ ಯೇಸು ಸ್ವಾಮಿಯ ಬೋಧನೆ ಅವ್ರು ಮಾಡಿದಂತ ಒಂದು ಜೀವನದ ಒಂದು ಮುಖ್ಯತ್ವನ ಜನರ ಮುಂದೆ ತೋರಿಸಿದಾಗ ಒಂದು ಬೆಳಕು ಬಗ್ಗೆ ಬಂದ ಕತ್ತಲಲ್ಲಿ ಇದ್ದಂತ ಹೌದು ಅವ್ರು ಮಾಡಿದಂತ ಎಲ್ಲ ಕೃತ್ಯಗಳು ಅವ್ರು ಮಾಡಿದಂತ ಎಲ್ಲ ಸಂಪ್ರದಾಯಗಳು ಆ ಬೆಳಕು ಬಂದು ತೋರಿಸಿದಾಗ ಅವ್ರು ಮಾಡಿದ ತುಂಬ ಗೊತ್ತಾಯ್ತು. ಆದ್ರೂ ಆ ಬೆಳಕು ನಾವು ದೇಷ ಮಾಡೋದು ಸರ್ ಒಂದು ವಾಕ್ಯ ಬಂದ ಯೋಹಾನ ಬರೆದ ಸುಮಾರು 3ನೇ ಅಧ್ಯಾಯ 19ನೇ ವಚನ ಸೊ ಬೆಳಕಿಗಿಂತ ಕತ್ತೆನೆ ಹೆಚ್ಚಾಗಿ ಪ್ರೀತಿ ಮಾಡುವಂತಂದಾಗ ಇವರೆಲ್ಲರೂ ಸುನೀತಿ ಎಂಬುವಂತ ಧರ್ಮಶಾಸ್ತ್ರ ಬೇಸ್ ಮಾಡಿಕೊಂಡು ಯಶನ್ನ ಹುಡುಕಿದಾಗ ಅವರ ನೆಲೆ ಎಂಬುವಂತ ಯಾವ ಲಕ್ಷಣವನ್ನು ಅವರು ಗೊತ್ತಾಗಿಲ್ಲ ಸರ್. ರೋಮದವರ ಪತ್ರಿಕೆ 9:32 ಮಾತ್ರ ಆದ್ರೆ ನಂಬಿಕೆಯನ್ನು ಆಧಾರವಾಗಿಟ್ಟುಕೊಂಡೇ ಅವ್ರು ಮಾಡುತ್ತಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ಅವರ ಒಂದು ಸೇವೆ ಅವರ ಜೀವನ ಇದ್ದಂದ್ರೆ ಅವರು ಎಡುವ ಅಂದ್ರೆ ಅವರು ಆ ಕಲ್ಲನ್ನ ನಮ್ಮ ಸಂಪ್ರದಾಯ ಇಟ್ಕೊಂಡಾಗ ಅವ್ರು ಒಂದ್ ವೇಳೆ ಆ 4 ಸಿಸ್ಟಮ್ ಇದೆ ಲೋಕದಲ್ಲಿ ಅಂದ್ರೆ ಧಾರ್ಮಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ಮತ್ತು ಸಮಾಜ ಈ 4 ಸ್ತಂಭವನ್ನು ಯಾವ ರೀತಿ ಲೋಕದಲ್ಲಿ ಸ್ಥಾಪನೆ ಮಾಡಿದ್ರೋ ಅದೇ ರೀತಿ ಇಸ್ರೇಲ್ ದೇಶದಲ್ಲಿ ಅದೇ ವ್ಯವಸ್ಥೆ ಸೈತನ ತಂದಿಕ್ ಬಿಟ್ಟಿದ ನೋಡ್ತೀವಿ ನಾವು. ಯೇಸುಸ್ವಾಮಿ ಜೀವನ ಇಟ್ ನೋಡಿದಾಗ ಅವರ ಒಂದು ನಡತೆನ ಇಟ್ ನೋಡಿದಾಗ ಈ ಧರ್ಮದಲ್ಲಿ ಅವ್ರನ್ನ ಮ್ಯಾಚ್ ಆಗಿಲ್ಲ, ರಾಜಕೀಯದಲ್ಲೂ ಅವ್ರ ಮ್ಯಾಚ್ ಆಗಿಲ್ಲ ಮತ್ತು ಆರ್ಥಿಕದಲ್ಲೂ ಅವ್ರ ಮ್ಯಾಚ್ ಆಗಿಲ್ಲ. ಅಂದ್ರೆ ಯಾವುದೇ ಕಡೆ ಕೂಡ ಅವ್ರ ಜೀವನ ಅವ್ರಿಗೆ ಮ್ಯಾಚ್ ಆಗದೆ ಇದ್ದಾಗ ಖಂಡಿತ ಈ ಒಂದು ಯೋಸೇಪನ ಮಗನಾದಂತ ಯೇಸುನ ನಾವು ಈ ದೇಶದಲ್ಲಿ ಇಟ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾ ಅಂತಂದ್ರೆ ಯೆಶಾಯ ಬರೆದ ಪ್ರವಾದಿ ಗ್ರಂಥ 53ನೇ ಅಧ್ಯಾಯ 3ನೇ ವಾಕ್ಯವಾದ ಬುಕ್ ಆಫ್ ಐಸಾಯ chapter 53 verse 3 ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನ ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನೋಡಿದ್ರ ಈ ರೀತಿಯಾಗಿ ಯೇಸ್ವಾಮಿ ಧಿಕ್ಕರಿಸಲ್ಪಟ್ಟವನು, ಜನರ ಮುಂದೆ ಒಂದು ಒಳ್ಳೆ ಅಭಿಪ್ರಾಯ ಇಲ್ದಿರಂತ ತರ ಅವ್ರು ಇದ್ರು. ಯಾಕೆಂತಂದ್ರೆ 2ನೇ ವಾಕ್ಯದಲ್ಲಿ ಹೇಳ್ತಾರೆ ಆತನನ್ನು ನೋಡುವಾಗ ಯಾವ ಅಂದ ಚಂದವೂ ಇರ್ಲಿಲ್ಲ. ನೋಡಿ ವಾಕ್ಯವಾದನ 2ನೇ ವಾಕ್ಯ ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ, ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದ ಚಂದಗಳೂ ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ನಾವು ಆತನ ನೋಡಿದಾಗ ಯಾವ ಲಕ್ಷಣ ಕೂಡ ಅವ್ರ ಹತ್ರ ಇಲ್ಲ ಅಂತ ಅನ್ನುವಂತ ಈ ವಾಕ್ಯ ಹೆಂಗೆ ಸಹೋದರರು ನಮ್ಮ CTR ರಸಲ್ಬರ್ ಹೇಳ್ತಾರೆ ಅಂತಂದ್ರೆ, ದಿ ಹೈ ಪ್ರೀಸ್ಟ್ ಮೀಡಿಯೇಟರ್ ಅಂತ ಹೇಳ್ಬಿಟ್ಟು ಆಫ್ ದಿ ಅಟೋನ್ಮೆಂಟ್ ಆಫ್ ದಿ ಸನ್ ಆಫ್ ಮ್ಯಾನ್ ಅಂತ ಹೇಳ್ಬಿಟ್ಟು 5ನೇ ವಾಲ್ಯೂಮಲ್ಲಿ 7ನೇ ಪಾಠದಲ್ಲಿ ಹೇಳ್ತಾರೆ, ನಾವು ನೋಡತಕ್ಕ ಯಾವುದೇ ರೂಪ ಚಂದ ಇಲ್ಲ ಅಂತಂದಾಗ ಇವರು ಯಾವ ಮೆಸ್ಸಿಯ ಬಂದಾಗ ನಮ್ಮನ್ನ ಈ ರೋಮ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡ್ತಾರೋ, ಆ ಮೆಸ್ಸಿಯ ಬಂದ ಮೇಲೆ ಖಂಡಿತ ಅವರು ದಾವಿದನ ರಾಜನಿಗಿಂತ, ಸಾಲುಮನ್ಗಿಂತ, ಯೋಶುವಗಿಂತ ಒಂದು ಒಳ್ಳೆ ನ್ಯಾಯಾಧಿಪತಿ ಆಗಿರ್ತಾರೆ, ದಾವಿದನಿಗಿಂತ ಒಂದು ರಾಜನಾಗಿರ್ತಾರೆ, ಮೋಶೆಗಿಂತ ಒಂದು ದೊಡ್ಡ ಪ್ರವಾದಿ ಆಗಿರ್ತಾರೆ, ಅಂತ ಒಂದು ದೊಡ್ಡ ರಾಜ ನಮಗೋಸ್ಕರ ಬರ್ತಾರೆ. ಇಸ್ರೇಲ್ ಜನಾಂಗನ ಅವ್ರು ಬಿಡುಗಡೆ ಮಾಡ್ತಾರೆ, ಅವರು ಒಂದು ಅರಮನೆಯಲ್ಲಿ ಹುಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಂತ ಅವ್ರ ಮುಂದೆ ಅವರ ಮಧ್ಯದಲ್ಲೇ ಬೆಳೆದು ಅವ್ರ ಜೊತೆನೆ ಇದ್ದಂತ ಒಬ್ರು ದೀಕ್ಷಾಸ್ತ್ರನ ತಗೊಂಡು ಮೆಸ್ಸಿಯ ಬಗ್ಗೆ ಇರುವಂತ ಎಲ್ಲಾ ಪ್ರವಾದಗಳನ್ನ ನೆರವೇರಿಸ್ತಾ
ಅವರಲ್ಲಿರುವಂತ ಎಲ್ಲ ಒಳ್ಳೆ ನಡತೆಗಳನ್ನ ತೋರಿಸ್ತಾ ತೋರಿಸ್ತಾ ಬಂದಾಗ ಆ ಬೆಳಕು ಹೆಚ್ಚಾಗಿ ಹೆಚ್ಚಾಗಿ ತನ್ನ ಬಗ್ಗೆ ದೇವ್ರ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾಗ ಅದನ್ನ ಕತ್ಲಲ್ಲಿದ್ದಂತ ಅವರು ಅದನ್ನ ಅಂಗೀಕರಿಸಕ್ಕಾಗಿಲ್ಲ ಸಹೋದರ ಸೋದರೇ. ಹಾಗಾದ್ರೆ ಅವರು ಮನೆ ಕಟ್ತಾ ಇದ್ದಿದ್ದ ಯಾವಂತಂದ್ರೆ ತನ್ನ ಸ್ವಂತ ಸಂಪ್ರದಾಯಗಳ ಮುಖ್ಯವಾಗಿ ಸುನೀತಿ ಎಂಬುವಂತ ಒಂದು ನೀತಿಯಿಂದ ಮನೆ ಕಟ್ತಾ ಇದ್ದಾಗ ಯೇಸುಸ್ವಾಮಿ ಜೀವನ ಅವ್ರಿಗೆ ಇಷ್ಟ ಆಗ್ತಾ ಹೋಯ್ತು ನೋಡ್ತೀನಿ. ಯಾವ್ದೆಲ್ಲ ಇಷ್ಟ ಆಗದೆ ಹೋಯ್ತು ಅಂತಂದಾಗ ಅವರು ಯಾವಾಗ್ಲೂ ಹೆಚ್ಚಿನ ಸಮಯ ಪಾಪಿಗಳೊಂದಿಗೆ ಸಮಯ ಕೊಡ್ತಾ ಇದ್ರು ಮತ್ತು ಸರಳವಾದ ಜೀವನ ಮಾಡುವಂತ ಜನಗಳೊಂದಿಗೆ ಅವರ ಸಂಪರ್ಕ ಹೆಚ್ಚಾಗಿತ್ತು. ಯಾವ ಒಂದು ನಾಯಕರೊಂದಿಗೆ ಹೆಚ್ಚಾಗಿ ಅವ್ರ ಸಂಪರ್ಕ ಹೊಂದ್ಕೊಂಡಿಲ್ಲ. ಮತ್ತು ಅವ್ರ ಏನ್ ಪ್ರಶ್ನೆ ಅಂತಂದ್ರೆ ನಾವು ನೀತಿವಂತರು, ನಾವು ಪರಿಸಯರು, ನಾವು ದೇವ್ರ ವಾಕ್ಯ ಚೆನ್ನಾಗಿ ಓದವರು, ಈ ಪಾಪಿಗಳು ಸುಂಕದವ್ರ ಜೊತೆ ನಾವು ಸಂಪರ್ಕ ಇಟ್ಕೊಂಡಿಲ್ಲ, ನೀವು ಒಂದು ಬೋಧಕರಾದ್ರೆ ನನ್ನ ಜೊತೆಗೆ ಏನ್ ಮಾಡಿ ಅಂದ್ರೆ ನೀವು ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಅವರ ಸಂಪರ್ಕ ಹೆಂಗಿತ್ತು ಅಂತಂದ್ರೆ ಜೊತೆ ಜೊತೆ ಅದ ಹೆಚ್ಚಾಗಿ ಯಾರ ಜೊತೆ ಇದ್ರು ಅಂತಂದ್ರೆ ಮೀನು ಹಿಡಿಯುವಂತ ಜನರ ಜೊತೆ ಅವ್ರು ವಾಸ ಮಾಡ್ತಾ ಇದ್ರು. ಮತ್ತು ಪಾಪಿಗಳೊಂದಿಗೆ ಜನವಾಗಿ ತುಂಬಾ ಹೆಚ್ಚಾಗಿ ಸಮಯ ಕೊಡ್ತಾ ಇದ್ರು. ಅದು ಮಾತ್ರ ಹೇಳ ಸೋರೆ, ಅವ್ರು ಮಾಡುವಂತ ಪ್ರತಿಯೊಂದು ತಪ್ಪನ್ನ ಕೂಡ ಯೇಸುಸ್ವಾಮಿ ಖಂಡಿಸ್ತಾ ಇದ್ರು ನೋಡ್ತೀನಿ. ಒಂದ್ ವೇಳೆ ತಂದೆ ತಾಯಿಗೆ ಸನ್ಮಾನ ಮಾಡ್ಬೇಕು ಅನ್ನೋದೇ ದೇವರ ಧರ್ಮಶಾಸ್ತ್ರದಂತ ವಾಕ್ಯ. ಆದ್ರೆ ತಂದೆ ತಾಯಿಗೆ ಸನ್ಮಾನ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನೀವೊಂದು ಕೋರ್ಬನ ಎಂಬುವಂತ ಒಂದು ಕಾರಣಕ್ಕೆ ಕೊಟ್ಬಿಟ್ರೆ ಸಾಕು, ಲೈಫ್ ಲಾಂಗ್ ಸೆಟಲ್ಮೆಂಟ್ ಕೊಟ್ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ಆ ತರ ವಿಚಾರ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡುವಾಗ ಸುನೀತಿ ಎಂಬುವಂತ ಪ್ರಾರ್ಥನೆ, ನಾನು ವಾರಕ್ಕೆ ಎಡಿಸಲು ಉಪವಾಸ ಮಾಡ್ತೀನಿ ಮತ್ತು ನಾನು ಸರಿಯಾಗಿ ಕಾಣಿಕೆ ಕೊಡ್ತೀನಿ, ದೇವ್ರ ಮುಂದೆ ನಾನು ನೀತಿವಂತನಾಗಿದ್ದೀನಿ. ಆದ್ರೆ ಹೋಗ್ಬಿಟ್ರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಅಂದಾಗ ಎಷ್ಟೋ ಶಿಷ್ಯಂದ್ರು ಹಂಗೆ ಹೋಗ್ಬಿಡ್ತಾರೆ. ಸೊ ಕೊನೆದಾಗ ನೋಡ್ಬೇಕಾದ್ರೆ ಆ ರಾತ್ರಿಲಿ ಶಿಷ್ಯಂದ್ರು ಕೂಡ ನೀವು ನನಗೋಸ್ಕರ ಕೆಲವು ಸಮಯ ಪ್ರಾರ್ಥನೆ ಎಚ್ಚರಿಕೆ ಆಗಿದ್ದು ಪ್ರಾರ್ಥನೆ ಮಾಡಿದ್ರು, ಅವ್ರು ಕೂಡ ಏನ್ಮಾಡ್ತಂದ್ರೆ ಅವ್ರು ಬಿಟ್ಟು ಹೋಗ್ತಾರೆ ನೋಡ್ತೀವಿ. ಕೊನೆದಾಗ ಏನಾಗ್ತಾರೆ ಅಂತಂದ್ರೆ ಯೂದ ಕೂಡ ಜೊತೆ ಇದ್ದು ತುಂಬಾ ಕ್ಲೋಸ್ ಆಗಿದ್ದು ಅವ್ರನ್ನ 30 ಬೆಳ್ಳಿನಾಣ್ಯಕ್ಕೆ ಅವ್ರನ್ನ ಮಾರಾಕ್ ಕೊಡ್ತಾರೆ ಸೋರಸರು. ಹಾಗಾದ್ರೆ ಎಲ್ಲರಿಗೂ ಏನಾಯ್ತು ಅಂತಂದಾಗ ಇವರ ಜೀವದ ಅವರ ನಡತೆ ಎಲ್ಲರಿಗೂ ಇಷ್ಟ ಆಗಿಲ್ಲ ಪ್ರೀತಿಯ ಸೌರಸ್ರು. ಕೊನೆದಾಗ ಶಿಲುಬಳಿದ್ದಂತ ಮನುಷ್ಯ ಕೂಡ ಆ ಕಲ್ಲ ಕೂಡ ಪ್ರಶ್ನೆ ಕೇಳ್ತಾರೆ, ನೀನು ಮೆಸ್ಸಿ ಆಗಿದ್ರೆ ನಿನ್ನ ನೀನ್ ಕಾಪಾಡ್ಕೋ ಮತ್ತು ನನ್ನ ನೀವು ಕಾಪಾಡಿಸಿ ಅಂತಂದಾಗ ಅವ್ರ ಮುಂದೆ ಕೂಡ ಯೇಸು ಸ್ವಾಮಿ ಜೀವನ ಹೆಂಗಿತ್ತು ಅಂತಂದ್ರೆ ತನ್ನ ಯಾವುದೇ ಶಕ್ತಿ, ನನಗಿದ್ದಂತ ಎಷ್ಟೋ ದೊಡ್ಡ ಶಕ್ತಿಯನ್ನು ಕೂಡ ಯೇಸುಸ್ವಾಮಿ ಯಾವುದೇ ಕಾರಣಕ್ಕೂ ಜನಗಳ ಮುಂದೆ ಅವರು ತೋರಿಸ್ತೇನೆ, ಕಂಪ್ಲೀಟ್ ಆಗಿ ತಂದೆಯಾದ ದೇವರು ಲೋಕದ ಪಾಪಕ್ಕಾಗಿ ನನ್ನನ್ನ ಇಲ್ಲಿ ಯಜ್ಞ ಮಾಡೋಕ್ಕೋಸ್ಕರ ಇಷ್ಟು ವಿಧವಾದಂತ ಟೂಲ್ಸ್ಗಳನ್ನ ಉಪಕರಣಗಳನ್ನ ನನಗೋಸ್ಕರ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಒಂದು ದೈವೀಕ ವಿಷಯಗಳನ್ನ ಯೇಸುಸ್ವಾಮಿಗೆ ಅರ್ಥ ಯೇಸುಸ್ವಾಮಿ ಚೆನ್ನಾಗಿ ಅರ್ಥ ಮಾಡಿರೋದ್ರಿಂದನೇ ಯೇಸುಸ್ವಾಮಿಗೆ ಒಂದು ವಿಷಯ ಗೊತ್ತಾಯ್ತು, ಇವು ಎಲ್ಲವನ್ನು ಕೂಡ ಇವ್ರು ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ನನ್ನನ್ನು ಅಂಗೀಕರಿಸ್ತಾ ಇಲ್ಲ, ನಾನು ಧಿಕ್ಕರಿಸಲ್ಪಟ್ಟವನಾಗಿದ್ದೀನಿ, ನಾನು ಯಾವ ತರ ಇದ್ದೀನಿ ಅಂತ ಹೇಳ್ಬಿಟ್ಟು ಯೇಸುಸ್ವಾಮಿ ಹೇಳ್ತಾರೆ ಅಂತಂದ್ರೆ ಕೀರ್ತನೆ 22:6 ನಾನಾದರೂ ಹುಳದಂತವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ಏನಂತಂದ್ರೆ ಮನುಷ್ಯರಿಂದ ನಿಂದಿಸಲ್ಪಟ್ಟು ಆಮೇಲೆ ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ಜನರಿಂದ ತಿರಸ್ಕಾರ ಹೊಂದಿದ್ದೇನೆ ಅಂತಂದಾಗ ನೋಡಿ, ಯಾರಾದ್ರೂ ಒಬ್ರು ಒಂದು ಒಳ್ಳೆ ಕಾರ್ಯ ಮಾಡಕ್ಕೆ ಯಾರಿಗೋಸ್ಕರ ಅಷ್ಟು ಕಷ್ಟಪಟ್ಟು ಪ್ರಯತ್ನ ಪಟ್ಟು ಅಷ್ಟೆಲ್ಲ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ರೋ ಆ ಜನನೇ ಅವ್ರು ಅಂಗೀಕರಿಸಿಲ್ಲ ಅಂತಂದ್ರೆ, ಅವ್ರಿಗೆ ಅದು ಒಳ್ಳೇದಾಗಿ ಕಾಣಿಸಿಲ್ಲ ಅಂತಂದ್ರೆ, ಅವ್ರು ಅದನ್ನ ರಿಸೀವ್ ಮಾಡಲ್ಲ ಅಂತಂದ್ರೆ, ಆ ಕೆಲಸ ಮಾಡೋರ್ಗೆ, ಆ ತ್ಯಾಗ ಮಾಡೋರ್ಗೆ, ಆ ಅರ್ಪಣೆ ಮಾಡೋರ್ಗೆ ಹೆಂಗಿರ್ತಂದ್ರೆ ಸ್ವಲ್ಪ ಒಂಥರ ಒಂದ್ ಬೇಸರಿಗೆ ಬರುತ್ತೆ. ಆದ್ರೆ ಯೇಸುಸ್ವಾಮಿ ಯಾವುದೇ ಕಾರಣಕ್ಕೂ ಕೂಡ ನಾನು ಇಷ್ಟೆಲ್ಲ ಇಷ್ಟು ದೊಡ್ಡ ಪರಲೋಕದಿಂದ ನಾನು ಎಲ್ಲವನ್ನೂ ತ್ಯಾಗ ಮಾಡಿ ಈ ಲೋಕಕ್ಕೆ ಬಂದು ಇಷ್ಟೆಲ್ಲ ನಾನು ತ್ಯಾಗ ಮಾಡ್ತಾ ಇರೋದನ್ನ ಇವ್ರು ಅಂಗೀಕರಿಸಿಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ಏನಾಗಿರ್ತಂದ್ರೆ ಸೋತೋಗಿಲ್ಲ ಪ್ರೀತಿಯ ಸೋರ್ಸ್. ಯಾಕೆಂತಂದ್ರೆ ಅವ್ರಿಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು, ನನ್ನ ತಂದೆ ಈ ಲೋಕದ ಪಾಪಕ್ಕೋಸ್ಕರ ನನ್ನನ್ನ ಒಂದು ಅದ್ಭುತವಾದ ಒಂದು ಅಸ್ಥಿಭಾರದ ಒಂದು ಮೂಳೆಗಲ್ಲಾಗಿ ನನ್ನನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಆ ಕಾರಣಕ್ಕಾಗಿನೇ ಇವರೆಲ್ಲರೂ ಉಪಕರಣಗಳಾಗಿ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ನಿಜವಾಗಿರುವಂತ ಅರ್ಥ ಗೊತ್ತಿರೋದ್ರಿಂದಾನೇ ಒಂದು ವಾಕ್ಯ ಅವರ ಜೀವನದಲ್ಲಿ ನಡೀತು. 1 ಪೇತ್ರ 2:24 ವಾಕ್ಯ ಫಸ್ಟ್ ಪೀಟರ್ಸ್ ಚಾಪ್ಟರ್ ಟೂ
verses 23 and 24. ಬಯ್ಯು ಅವರನ್ನು ಆತನು ಪ್ರತಿಯಾಗಿ ಬಯ್ಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸುವಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಸೊ ಈ ಒಂದು ವಾಕ್ಯ ಇಷ್ಟು ಮುಖ್ಯದ ವಾಕ್ಯ ಅಂದ್ರೆ, ಪ್ರೀತಿಯ ಸಹೋದರರೇ, ತನ್ನನ್ನು ನ್ಯಾಯವಾಗಿ ತೀರ್ಪು ಮಾಡುವಂತ ತನ್ನ ತಂದೆ ದೇವರು ಒಪ್ಪಿಸ್ಬಿಟ್ರಂತೆ. ಯಾಕೆಂತಂದ್ರೆ ಆ ವಾಕ್ಯದಲ್ಲಿ ಒಂದು ಅದ್ಭುತವಾದಂತ ವಿಷಯ ಹೇಳಿದ್ರೆ, ಅಂತಂದ್ರೆ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟಗಲ್ಲೇ ಮನೆಗೆ ಮುಖ್ಯವಾದ ಮೂಳೆಗಳಾಯ್ತು, ಇದು ಕರ್ತನಿಂದಲೇ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಅದ್ಭುತವಾದಂತ ಸತ್ಯ ದೇವ್ರ ಮಕ್ಕಳಾಗಿರೋಂತ ನಮಗೆ ಗೊತ್ತಾಗ್ಬಿಟ್ರೆ, ಇದರಿರುವಂತ ರಹಸ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಮ್ಮಲ್ಲಿ ನಮಗೆ ವ್ಯಕ್ತಿಕವಾಗಿ ಆಗಿರ್ಲಿ, ಕುಟುಂಬದಲ್ಲಾಗಿರ್ಲಿ, ಸಹೋದರ ಮಧ್ಯ ಆಗಿರ್ಲಿ, ಏನೇ ಅನುಭವಗಳು, ಕಷ್ಟಗಳು, ಶೋಧನೆಗಳು ನಮಗೆ ಬರ್ತಾ ಇದ್ರು ಕೂಡ, ನಾವು ಈ ವಾಕ್ಯದ ಮೇಲೆ ತುಂಬಾ ಹೈಲೈಟ್ ಆಗಿ ಗಮನ ಮಾಡಿದ್ರೆ, ಅದನ್ನ ತುಂಬಾ ಪರ್ಸನಲ್ ಸ್ಟಡೀಸ್ ಮಾಡಿದ್ರೆ, ಈ ಕಾರ್ಯವು ಕರ್ತನಿಂದಲೇ ಆಯಿತು ಎಂಬುವಂತ ವಿಷಯ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ, ಯೇಸುಸ್ವಾಮಿ ಎಲ್ಲೂ ಕೂಡ ಯಾವುದೇ ಪ್ಲೇಸ್ ಕೂಡ ನೋಡ್ಬೇಕಾದ್ರೆ ಒಂದು ಕಡೆ ಕೂಡ ಕರ್ತನ ಪ್ರಿಯರೇ ತನ್ನ ತಂದೆಯಾದ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡ್ಕೊಂಡು ಇಲ್ಲ, ತನ್ನ ತಂದೆ ದೇವರ ಚಿತ್ತಕ್ಕೆ ವಿರೋಧವಾಗಿ ಅನೇಕ ಸಲಹೆಗಳು, ಅನೇಕ ಆಲೋಚನೆಗಳು, ಅವ್ರನ್ನ ಡೈವರ್ಟ್ ಮಾಡುವಂತ ಅನೇಕ ಸಂಭವಗಳು ಬಂದ್ರು ಕೂಡ, ಎಲ್ಲೂ ಕೂಡ ಯಾವುದೇ ಸಮಯದಲ್ಲಿ ಅವರು ತಂದೆಯ ದೇವರ ಚಿತ್ತನ ಬಿಟ್ಕೊಟ್ಟಿಲ್ಲ. ಪ್ರೀತಿಯ ಸಹೋದರರು, ಮೊದಲೇದಾಗಿ ಸೈತಾನ ಬಂದ್ಬಿಟ್ಟು ನೀನ್ ದೇವ್ರ ಮಗ ಆಗಿದ್ರೆ ಈ ಕಲ್ಲುಗಳನ್ನ ರೊಟ್ಟಿಯಾಗಿ ಮಾಡು ತಗೋ ಅಂತ ಹೇಳ್ತಾರೆ. ಅಲ್ಲಿ ದೇವರು ವಾಕ್ಯ ಹೇಳುತ್ತೆ, ಮನುಷ್ಯನ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಹೊರಡುವಂತ ವಾಕ್ಯದಿಂದ ಮಾತ್ರ ಬದುಕ ಸಾಧ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಜಯಿಸ್ತಾರೆ. ಮತ್ತು ತನ್ನ ತಾಯಿ, ನೀನು ಯಾವ್ದಾ ರೀತಿಯಲ್ಲಿ ಅವ್ರಿಗೆ ದ್ರಾಕ್ಷಿ ರಸ ಒಂದ್ ವೇಳೆ ಅವ್ರಿಗೆ ಸಿಗದೆ ಹೋಗಿರೋದ್ರಿಂದ ಸಹಾಯ ಮಾಡ್ತಂದಾಗ ತಂದೆ ಚಿತ್ತ ಬರ್ಲಿ ಅಂತ ಅಲ್ಲಿ ಸಮಯ ಕೊಡ್ತಾರೆ. ಅದು ಮಾತ್ರ ಅಲ್ಲ, ಪ್ರೀತಿಯ ಸಹೋದರ, ತನ್ನ ಸ್ವಂತ ಸಹೋದರರು ಯಾರಾದ್ರೂ ತನ್ನನ್ನ ಒಳ್ಳೆ ವ್ಯಕ್ತಿಯಾಗಿ, ದೊಡ್ಡ ವ್ಯಕ್ತಿಯಾಗಿ ಆಗೋದಕ್ಕೆ ಪ್ರಯತ್ನ ಪಟ್ರೆ ಅವರು ಮರೆಯಲಿರೋದಿಲ್ಲ, ಪಬ್ಲಿಕ್ ಹೋಗಿ ಕೆಲಸ ಮಾಡ್ತಾರೆ ಅಂತಂದಾಗ, ನೀವು ನಿಮ್ಮ ಸಮಯ ನಿಮ್ಗೆ ಇದೆ, ನೀವು ಹೋಗಿ, ನನ್ನ ಸಮಯ ನಂಗೆ ಏನ್ ಮಾಡಿ, ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಒಂದ್ಸಲ ಹೇಳ್ತಾರೆ, ಯೇಸುಸ್ವಾಮಿ ನಾನು ಈ ತರ ಯೇಸುಸ್ವಾಮಿ ಹೋಗ್ತೀವಿ, ಅಲ್ಲಿ ನಮ್ಮನ್ನ ಖಂಡಿತ ಮನುಷ್ಯ ಕುಮಾರನ ಮರಣಕ್ಕೆ ಒಪ್ಪಿಸ್ತಾರೆ, ಎಲ್ಲರೂ ಬಂದ್ಬಿಟ್ಟು ಅವ್ರನ್ನ ಹೇಗೆ ಮಾಡ್ತಾರೆ, ಅನ್ಯ ಜನಾಂಗದವರು ಅವ್ರನ್ನ ಸಾಯಿಸ್ತಾರೆ, ಮೂರನೇ ದಿನ ಮನುಷ್ಯ ಕುಮಾರ್ ಬರ್ತಾರೆ ಅಂತಂದಾಗ ಪೇತ್ರ ಹೇಳ್ತಾರೆ, ಸ್ವಾಮಿ ನಿಮ್ಗೆ ಆಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ತಡಿಯಕ್ ಬಂದಾಗ ಅಲ್ಲಿ ಕೂಡ ಸಹಿತ ನಾನು ಇದು ನಿನ್ನ ಒಂದು ಯೋಚನೆ, ಆದ್ರೆ ಮನುಷ್ಯನ ಯೋಚನೆ ತರ ನೀನು ಯೋಚನೆ ಮಾಡಕ್ಕೋಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಹಾಗಾದ್ರೆ ಸಹೋದರ ಸಹೋದರೇ, ಎಲ್ಲಿ ಕೂಡ ಯೇಸುಸ್ವಾಮಿ ತಂದೆಯಾದ ದೇವರ ಚಿತ್ತದಿಂದ ತನ್ನನ್ನ ಬೇರೆ ಕಡೆ ತೀರಿಸೋದಕ್ಕೆ ಎಷ್ಟನೇ ಪ್ರಯತ್ನ ಮಾಡ್ರು ಕೂಡ ಎಲ್ಲೂ ಕೂಡ ಅವ್ರ ಗಮನ ಬೇರೆ ಕಡೆ ಕೊಟ್ಟಿಲ್ಲ. ಪ್ರೀತಿಯ ಸಹೋದರ, ಅದು ಮಾತ್ರ ಅಲ್ಲ, ಅಲ್ಲಿ ಕೊನೆ ರಾತ್ರಿಯಲ್ಲಿ ಹೇಳ್ತಾರೆ, ಸೀಮೋನ್ ಪೇತ್ರ ಆ ಕತ್ತಿ ತಗೊಂಡು ಮಲ್ಕುಸ್ ಕಿವಿನ ಅಲ್ಲಿ ಕತ್ತರಿಸಕ್ ಹೋದಾಗ, ಸೀಮೋನ್ ಪೇತ್ರ, ಯಾವುದೇ ಒಂದು ವಿಷಯನ ನಾನು ಕಳ್ಸಿಕೊಟ್ಟಿರುವಂತ ಈ ಉಪದೇಶದಲ್ಲಿ ನೀವು ಯಾವುದೇ ರೀತಿಯಾಗಿ ಒಂದು ನಿಮ್ಮನ್ನ ದ್ವೇಷ ಮಾಡಕ್ ಬಂದಾಗ, ನಿಮ್ಗೆ ಅನ್ಯಾಯ ಮಾಡಕ್ ಬಂದಾಗ, ನಿಮ್ಮನ್ನ ಒಂದು ಕಲ್ಲರ್ ತರ ನಿಮ್ಮನ್ನ ಟ್ರೀಟ್ ಮಾಡಿದಾಗ ನಾನು ನಿಮ್ಗೆ ಈ ತರ ಉಪದೇಶ ಮಾಡ್ಲೇ ಇಲ್ಲ, ನಿಮ್ಗೆ ದ್ರೋಹ ಮಾಡಕ್ ಬಂದ್ರು ಕೂಡ, ನಿಮ್ಮನ್ನ ಕೆಟ್ಟದ್ ಮಾಡಕ್ ಬಂದ್ರು ಕೂಡ ಅವ್ರಿಗೆ ಒಳ್ಳೇದನ್ನ ಮಾತ್ರ ಮಾಡಿ ಅನ್ನೋದೇ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಮಾತು ಹೇಳ್ತಾರೆ, ನಿನ್ನ ಕತ್ತಿಯನ್ನು ನಿನ್ನ ಹೊರಲ್ಲಿ ಹಾಕು. ಯಾಕೆಂತಂದ್ರೆ ತಂದೆ ಕೊಟ್ಟಂತ ಆ ಪಾತ್ರೆನ ನಾನು ಕುಡಿಬಾರ್ದು ಅಂತಂದಾಗ ಅವರ ಉದ್ದೇಶ ಏನಾಗುತ್ತಂದ್ರೆ, ಯಾವುದೇ ಕಾರಣಕ್ಕೂ ಈ ಒಂದು ವಿಷಯನ ನಿನ್ನ ಕೋಪದಿಂದ ದ್ವೇಷದಿಂದ ಸೀಟ್ ತೀರಿಸ್ಕೊಳಕ್ ಹೋಗ್ಬೇಡ, ನಾನು ಕೇಳ್ಕೊಟ್ಟಂತ ಉಪದೇಶ ಅಂದ್ರೆ ನಿನ್ನ ಶತ್ರುನ ಕೂಡ ಪ್ರೀತಿ ಮಾಡ್ಬೇಕು, ನಿನ್ನ ನಿನ್ನ ಹತ್ರ ಒಳ್ಳೇದ್ ತಗೊಂಡು ಕೆಟ್ಟದನ್ನ ಮಾಡೋರು ಕೂಡ ಪ್ರೀತಿ ಮಾಡ್ಲೇಬೇಕು ಪೇತ್ರ ಅಂತ ಹೇಳ್ಬಿಟ್ಟು ತಕ್ಷಣ ಆ ಮಲ್ಕುಸ್ ಕಿವಿನ ಹಂಗೆ ತಗೊಂಡಾಗ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಆ ಮಲ್ಕುಸ್ ಬಂದ್ಬಿಟ್ಟು ಮೊದಲನೇದಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿರೋಂಥವ್ರು. ಆದ್ರೆ ಅವ್ರ ಮಲ್ಕುಸ್ ಕಿವಿನ ತಗೊಂಡ್ ಇಟ್ಟಿರೋದು ಏನ ಅರ್ಥ ಅಂತಂದ್ರೆ, ನನ್ನನ್ನ ಹಿಡಿಯಕ್ ಬಂದಿರೋಂತ ಶತ್ರು ಕೂಡ ನಾನು ಪ್ರೀತಿ ಮಾಡ್ತೇನೆ ಅದನ್ನ ತಿಳ್ಕೊ ಅಂತ ಹೇಳ್ಬಿಟ್ಟು ತಂದೆಯಾದ ದೇವರ ಚಿತ್ತ ಆ ಪರಲೋಕದ ದೇವರು ಕೊಟ್ಟಂತ ಪಾತ್ರ ನಾನು ಕುಡಿಲೇಬೇಕು ಅನ್ನುವಂತ ವಿಷಯನ ಅಲ್ಲಿ ತೋರಿಸ್ಕೊಡ್ತಾರೆ. ಯಾಕಂತಂದ್ರೆ ಇವೆಲ್ಲವೂ ಕರ್ತನಿಂದ ಆಯ್ತು ಅನ್ನೋದಕ್ಕೆ ಇಲ್ಲಿ ವಿಷಯ ತಿಳಿಸ್ತಾರೆ ಪ್ರೀತಿಯ ಸಹೋದರರು. ಹಾಗಾದ್ರೆ ಕರ್ತನಿಂದ ಏನಾಯ್ತು ಅಂತಂದಾಗ, ಇಸ್ರೇಲ್ ಜನ ಎಂಬುವಂತ ಆ ಜನಾಂಗ ಮತ್ತು ಆ ಲೀಡರ್ಸ್ ಆ ನಾಯಕರು ಒಂದ್ ವೇಳೆ ಯೇಸುಸ್ವಾಮಿನ ಈ ರೀತಿಯಾಗಿ ತಗೊಂಡೋಗಿ ಶಿಲುಬೆಲೆ ಒಂದ್ ವೇಳೆ ಹೊಡೆದಿಲ್ಲ ಅಂತಂದಿದ್ರೆ, ಲೋಕ ರಕ್ಷಣೆಗೋಸ್ಕರ ಈಡುಬಳಿಗೋಸ್ಕರ ಯೇಸುಸ್ವಾಮಿ ಯಾವ ಕಾರಣಕ್ಕಾಗಿ ಬಂದ್ರೋ ಆ ಕೆಲ್ಸ ನೆರವೇರ್ತಾರಿಲ್ಲ ಸರಸ. ಹಾಗಾದ್ರೆ ಕತ್ತಲಲ್ಲಿ ಇದ್ದಂತ ಈ ನಾಯಕರು ಆ ಹೆಸರಿನ ಆ ಯಾವ್ದಂದ್ರೆ ಇಸ್ರೇಲ್ ಜನಾಂಗ ಎಲ್ಲರೂ ಸೇರಿ ಯೇಸುಸ್ವಾಮಿನ ಮರಣಕ್ಕೆ ಒಪ್ಪಿಸಿದಾಗ ಇದು ದೇವರ ಅನುಮತಿ ಮಾಡಿರೋದ್ರಿಂದ ಇದು ಯಾಕೆ ಅಂಗೀಕಾರ ಮಾಡ್ರು ಅಂತಂದ್ರೆ, ಸಹೋದರ ಸಹೋದರೇ, ಇನ್ನೊಂದು ಅದ್ಭುತವಾದಂತ ವಿಷಯ ದೇವ್ರಿಗೆ ಗೊತ್ತಿದೆ, ಯೇಸುಸ್ವಾಮಿ ಗೊತ್ತಿದ್ದೇನೆ ಅಂತಂದ್ರೆ, ಇವರು ನನ್ನನ್ನ
ಈ ಮರಣಕ್ಕೆ ಒಪ್ಪಿಸುವಂತ ಕೆಲಸ ಇವರೇ ಮಾಡ್ಬೇಕಾಗತ್ತೆ. ಇದಕ್ಕೋಸ್ಕರನೇ ಇವರು ನೇಮಿತವಾಗಿದ್ದಾರೆ ಅಂತ ಗೊತ್ತಾಯ್ತು. ಒಂದು ಪೇತ್ರ ಎರಡನೇ ಅಧ್ಯಾಯ ವಾಕ್ಯ ನಾಲ್ಕನೇ ವಾಕ್ಯ ಏಳನೇ ವಾಕ್ಯ ಎಂಟನೇ ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ ಟೂ ವರ್ಸಸ್ ಫೋರ್ ವರ್ಸಸ್ ಸೆವೆನ್ ಅಂಡ್ ಏಟ್. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ಈಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದದೆ. ಆದ್ದರಿಂದ ನಂಬುವವರಾದ ನಿಮಗೆ ಈ ಮಾನವುಂಟು, ನಂಬದೇ ಇರುವವರಿಗೋ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ, ಅದು ಎಡವುವ ಕಲ್ಲು ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಆಗ ನೋಡಿದ ಸರಿ ಬೀಳುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ವಾಕ್ಯ ಬರುತ್ತಲ್ಲ, ಅವರು ಇದಕ್ಕಾಗಿ ನೇಮಕವಾದರು. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ, ಅದಕ್ಕಾಗಿಯೇ ಅವರು ನೇಮಕವಾದರು. ನೋಡಿದ್ರ ಅದಕ್ಕಾಗಿ ಅವರು ನೇಮಕವಾದರು ಅಂತಂದ್ರೆ, ಆ ಕಲ್ಲು ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ನಿರಾಕರಿಸ್ಬೇಕಂತೆ, ತಿರಸ್ಕರಿಸ್ಬೇಕಂತೆ. ಇದು ದೇವರ ವಿಮೋಚನೆ ಆಗಿತ್ತು. ಆಗ ಅವರು ತಿರಸ್ಕರಿಸಿದಾಗ, ತನ್ನ ಸೇವೆನ ಅವರು ರಿಸೀವ್ ಮಾಡಿದ ತಿರಸ್ಕರಿಸಿದಾಗ, ತನ್ನನ್ನು ದ್ವೇಷ ಮಾಡಿದಾಗ ಯೇಸು ಸ್ವಾಮಿ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದಾಗ, ಪ್ರೀತಿಯ ಸಹೋದರರೇ, ಯಾರಿಂದ ಈ ಲೋಕ ಆಶೀರ್ವಾದ ಹೊಂದಲ್ಪಡಬೇಕಾಗಿತ್ತು, ಯಾರಿಂದ ಈ ಲೋಕ ಪಾಪ ಶ್ರಮ ಪಟ್ಟು ಹೊಂದಲ್ಪಡಬೇಕಾಗಿತ್ತು, ಅವರನ್ನೇ ನೀವು ನಂಗೆ ಬೇಡ ಅಂತ ಬಿಟ್ಟು ಎರಿಸಲೇಮಿಂದ ಆಚೆ ತಗೊಂಡಾಗಿ ಅವ್ರನ್ನ ಮರಣಕ್ಕೆ ಒಪ್ಪಿಸಿದಾಗ, ನನ್ನ ತಂದೆ ಈ ಲೋಕದ ಪಾಪಕ್ಕಾಗಿ ಇಂಥ ಒಂದು ಯೋಜನೆ ಮಾಡ್ತಾ ಇರುವಾಗ ಅವರು ಆತ್ಮಿಕವಾದ ಮಂದಿರವನ್ನು ಕಟ್ತಾ ಇದ್ದಾರೆ, ಅಂದ್ರೆ ಒಂದು ದೇವಾಲಯ ಕಟ್ತಾ ಇದ್ದಾರೆ. ಆ ದೇವಾಲಯಕ್ಕೆ ನಾನೇ ಅಸ್ಥಿಭಾರದ ಕಲ್ಲಾಗಿರ್ತೀನಿ, ಈ ಅಸ್ಥಿಭಾರ ಕಲ್ಲಾಗಿರುವಂತ ನನ್ನನ್ನ ಫೌಂಡೇಶನ್ ಆಗಿರ್ತಾರೋದ್ರಿಂದ ಇಷ್ಟು ಉಪಕರಣಗಳು ಬೇಕಾಗ್ತಾ ಇದೆ. ಯೂದ ಎಂಬುವಂತ ಉಪಕರಣ ಬೇಕಾಗ್ತಾ ಇದೆ. ಪರಿಸಯ ಸದಸ್ಯ ಶಾಸ್ತ್ರಿಗಳು ಮತ್ತು ಯಾಜಕರು ನಮಗೆ ಉಪಕರಣ ಆಗಿ ತೋರಿಸ್ ಮಾಡ್ತಾ ಇದ್ದಾರೆ ದೇವರು. ಎಲ್ಲ ಇಸ್ರೇಲ್ ಜನಾಂಗ ಅವ್ರಿಗೆ ವಿರೋಧವಾಗಿ ಅನುಮತಿ ಮಾಡಿದ್ದಾರೆ. ಈ ಕತ್ತಲಲ್ಲಿರುವಂತ ಇವ್ರಿಗೆ ನನ್ನ ಒಳ್ಳೆ ಕ್ರಿಯ ತಪ್ಪಾಗಿ ಕಾಣಿಸೋದ್ರಿಂದ ಅವ್ರು ನನ್ನ ದ್ವೇಷ ಮಾಡ್ತಾ ಇದ್ದಾರೆ. ಈ ದ್ವೇಷ ಮಾಡೋದನ್ನ ದೇವರೇ ನನ್ನ ಜೀವನದಲ್ಲಿ ಅನುಮತಿ ಮಾಡಿದ್ರು ಅಂತ ಒಂದು ದೈವಿಕ ಉದ್ದೇಶ ಅವ್ರಿಗೆ ಗೊತ್ತಾಗಿರೋದ್ರಿಂದನೇ ಎಲ್ಲೂ ಕೂಡ ತನ್ನ ಬಗ್ಗೆ ನ್ಯಾಯ ಕೇಳಿಲ್ಲ. ಅವ್ಳು ಯಾವುದೇ ರೀತಿ ಬಂದ್ಬಿಟ್ಟು ನೋಡ್ತಾರೆ ಹೋರಾಟ ಮಾಡಿಲ್ಲ, ಮತ್ತು ಎಲ್ಲ ಕಡೆ ಹೋಗಿ ಬಂದ್ಬಿಟ್ಟು ಜೋರ ಕಿರ್ಚಿಲ್ಲ, ಮತ್ತು ತನಗೆ ಈ ರೀತಿ ಅನ್ಯಾಯ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಯಾರ ಹತ್ರ ಹೋಗಿ ಸಪೋರ್ಟ್ ಕೇಳಲಿಲ್ಲ, ಮತ್ತು ಎಲ್ಲೂ ಕೂಡ ನೋಡ್ಬೇಕಾದ್ರೆ ನಾನು ಸರಿಯಾಗಿ ಜೀವಿಸಿದ್ರೆ ಅಂತ ಹೇಳ್ಬಿಟ್ಟು ಪ್ರೂಫ್ ಮಾಡಕ್ಕೆ ಹೋಗಿಲ್ಲ ಪ್ರೀತಿಯ ಸಹೋದರ. ಯಾಕೆಂತಂದ್ರೆ ತಂದೆನೇ ತನ್ನ ಮಗನ್ನ ಜಜ್ಜುವುದು ದೇವರ ಉಚಿತವಾದ ಯೋಜನೆ ಆಗಿತ್ತು ಅಂತ ಹೇಳ್ಬಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ. ಯೇಸು ಯೆಶಾಯ ಬರೆದ ಪ್ರವಾದ್ಯ ಗ್ರಂಥ 53 ಹತ್ತನೇ ವಾಕ್ಯ, ಬುಕ್ ಆಫ್ ಯೆಶಾಯ ಚಾಪ್ಟರ್ 53 ವರ್ಸಸ್ 10. ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಈಗಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ಆಗ ತಂದೆಯಾದ ದೇವರೇ ಆತನ ಜಜ್ಜುವುದು ದೇವರ ಯೋಜನೆ ಆಗಿತ್ತು ಅಂದ್ರೆ, ಜಜ್ಜುವುದಕ್ಕಿಂತ ದೇವರಿಗೆ ಪ್ರಿಯವಾಗಿತ್ತು ಅಂತ ಹೇಳ್ತಾರೆ. ಡಿಸೈರ್ ಅಂತ ಬರುತ್ತೆ, ಆಸೆ ಅಂತ ಬರುತ್ತೆ, ದೇವರೇ ಆಸೆ ಪಟ್ಟರು ಅಂತ. ಯಾಕಂತಂದ್ರೆ ಉಪದ್ರವಗಳ ಮುಖಾಂತರ ನನ್ನ ಮಗನ್ನ ಒಂದು ಅಸ್ಥಿಭಾರವಾದಂತ ನಾನು ಕಟ್ಟುವಂತ ಆತ್ಮಿಕ ಆಲಯಕ್ಕೆ, ಲೋಕವನ್ನು ಬ್ಲೆಸ್ ಮಾಡೋದಕ್ಕೆ, ಲೋಕವನ್ನು ಪಾಪ ಕ್ಷಮಾಪಣೆ ಕೊಡೋದಕ್ಕೋಸ್ಕರ ಅಸ್ಥಿಭಾರ ಕಲ್ಲಾಗಿ ನಾನು ಸೃಷ್ಟಿ ಮಾಡ್ತೇನೆ ಅಂತ ವಿಷಯ ಗೊತ್ತಾದಾಗ ಯೇಸ್ವಾಮಿಯ ಪ್ರತಿಕ್ರಿಯೆ ಅಂತಂದ್ರೆ, ಏವಾಲ್ಗೆ ಕೊಟ್ಟಂತ ಆ ಒಂದು ವಾಗ್ದಾನ, ಸ್ತ್ರೀಯ ಸಂತಾನ ಕೊಟ್ಟಂತ ವಾಗ್ದಾನ, ಅಬ್ರಾಮ್ ಕೊಟ್ಟಂತ ನಿನ್ನ ಸಂತತಿಯ ಮುಖಾಂತರ ಇಡೀ ಭೂಲೋಕದಂತ ಪ್ರತಿಯೊಂದು ಕುಟುಂಬ ನಾನು ಆಶೀರ್ವಾದ ಮಾಡೇ ಮಾಡ್ತೇನೆ ಅಂತ ಹೇಳುವಂತ ವಿಷಯಗಳನ್ನ ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನೆರವೇರಿಸಕ್ಕೋಸ್ಕರ ದೇವರು ತೆರೆ ಹಿಂದೆ ಅವರೇ ಕೆಲಸ ಮಾಡ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಸೌರಸರೇ ಅವರ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದಾಗ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 42 18 ವಾಕ್ಯ ಓದೋಣ, ಬುಕ್ ಆಫ್ ಯೆಶಾಯ ಚಾಪ್ಟರ್ 42 ವರ್ಸಸ್ 18 ಅಂಡ್ 19. ಕಿವುಡರೆ ಕೇಳಿರಿ, ಕುರುಡರೆ ನಿಮ್ಮ ಕಣ್ಣಿಟ್ಟು ನೋಡಿರಿ, ನನ್ನ ಸೇವಕನ ಹೊರತು ಯಾರು ಕುರುಡರು, ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು, ನನ್ನ ಭಕ್ತನ ಹಾಗೆ ಯಾರು ಕುರುಡರು, ಯಹೋವನ ಸೇವಕನ ಪ್ರಕಾರ ಅಂಧಕರು ಯಾರು. ನೋಡೋರ ನನ್ನ ಸೇವಕನ ತರ ಯಾರು ಕುರುಡರಾಗ್ಬಿಟ್ರು, ನನ್ನ ಸೇವಕನ ತರ ಯಾರು ಬಂದ್ಬಿಟ್ಟು ಕಿವುಡರು ಅಂತ ಅಲ್ಲಿ ಮಾತಾಡಿದ್ರು ಅಂತಂದ್ರೆ, ಸಹೋದರ ಸಹೋದರೇ, ತನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡು ಎಷ್ಟು ತಪ್ಪಾದ ಸಾಕ್ಷ್ಯಗಳನ್ನ ಬಂದು ತನ್ನ ಮುಂದೆ ನಿಲ್ಸಿದ್ರು ಕೂಡ,
ತನ್ನ ಎಲ್ಲಾ ಜನ ಅವ್ರನ್ನ ಒಂದು ಒರೆಯಾಗಿ ಹೊರಟು ಅವ್ರನ್ನ ಎಷ್ಟೋ ಆಮೇಲೆ ಪರಿಚಯ ಮಾಡಿ ಅನೇಕ ಮಾತುಗಳನ್ನ ನಿಂದನೆಗಳನ್ನ ಮಾತುಗಳನ್ನ ಹೇಳಿ ದೇವರ ಮಗನಾಗಿ ಇಳಿದು ಬಾ ಅಂತ ಹೇಳಿದ್ರು ಕೂಡ, ನೀನು ಸಿಲುಬೆಯಿಂದ ಇಳಿದು ಬಂದ್ರೆ ನೀನೇ ಮೆಸ್ಸಿಯಾ ಅಂತ ನಾವು ಅವ್ರಿಗೆ ಅಂಗೀಕರಿಸ್ತೀವಿ ಅಂತ ಹೇಳೋದು ಅಂತ ಮಾತು ಹೇಳಿದ್ರು ಕೂಡ ಒಂದು ವಿಷಯ ಕೂಡ ಅವ್ರ ಕಿವಿನ ಅವರು ಕಿವಿಲಿ ಹಾಕೊಳ್ತೇನೆ. ಕಣ್ಣಿದ್ದು ಕಣ್ಣ ಇಲ್ದಿರೋ ತರ ಇದ್ದಿರಂತ ಒಂದು ವಿಷಯ ಇದೆಯಲ್ಲ, ಅದು ಎಷ್ಟು ದೊಡ್ಡ ವಿಷಯ ಅಂತಂದ್ರೆ ಜಗತ್ತಲ್ಲಿ ಎಲ್ಲದಕ್ಕಿಂತ ತುಂಬಾ ದೊಡ್ಡ ಆಯುಧ ಯಾವ್ದಂತಂದ್ರೆ, ತುಂಬಾ ದೊಡ್ಡ ಶಕ್ತಿ ಯಾವ್ದಂತಂದ್ರೆ, ಯೇಸು ಸ್ವಾಮಿ ಯೂಸ್ ಮಾಡಿದಂತ ಆಯುಧ ಏನಪ್ಪಾ ಅಂತಂದ್ರೆ, ತಾನು ಆ ಶಿಲುಬೆಯ ಮರಣವನ್ನು ಹೊಂದದೆ ಹಾಗೆ ಅನೇಕ ಪ್ರಯತ್ನ ಮಾಡಿ ತನ್ನನ್ನು ಬಿಡಿಸ್ಕೋಬೋದಾಗಿತ್ತು. ನಾನು ಒಳ್ಳೆಯವರಂತ ಅವ್ರು ಪ್ರೂಫ್ ಮಾಡಕ್ ಹೊರಟಿದ್ರೆ ಅಲ್ಲಿ ಇದ್ದಂತ ಯಾರು ಕೂಡ ಅವ್ರನ್ನ ಅವ್ರು ಮಾತಾಡಂತ ಮಾತಲ್ಲಿ ಎಲ್ಲರೂ ಒಂದ್ ವೇಳೆ ಪಿಲಾತ್ ಕೂಡ ಸೇರ್ಕೊಂಡು ನೀವ್ರೇ ನಿಜ ರಕ್ಷಕ ಅಂತ ಹೇಳ್ಬಿಟ್ಟು ಅವ್ರು ಅಂಗೀಕರಿಸ್ತಾ ಇದ್ರು. ಆದ್ರೂ ಎಲ್ಲೂ ಕೂಡ ಬಾಯಿ ತೆರೆದಿಲ್ಲ. ಸೊ ಇದೇ ಜಗತ್ತಲ್ಲಿರುವಂತ ಎಲ್ಲದಕ್ಕಿಂತ ಉನ್ನತವಾದಂತಹ ಶಕ್ತಿ ಯಾವ್ದಪ್ಪ ಅಂತಂದ್ರೆ, ತನಗೆ ಎಲ್ಲವೂ ಇದ್ರು ಕೂಡ ಎಲ್ಲಾ ವಿಧವಂತ ದಾರಿ ತಾನು ಬಿಡುಗಡೆ ಹೊಂದ್ಕೋಬಹುದು ಅಂತ ಗೊತ್ತಿದ್ರು ಕೂಡ, ನನ್ನ ತಂದೆಯನ್ನು ಕೇಳಿದ್ರೆ 12 ಲೋಕಿಯನ್ನ ಅಂದ್ರೆ 12 ಗಣಗಳನ್ನ ದೂತರನ್ನ ಕಳಿಸ್ತಾರೆ ಅಂತ ಗೊತ್ತಿದ್ರು ಕೂಡ ಎಲ್ಲೂ ಕೂಡ ಯಾವುದೇ ಸಪೋರ್ಟ್ ತಗೊಂಡಿಲ್ಲ. ಯಾಕೆಂತಂದ್ರೆ ದೇವರ ಚಿತ್ತವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಆಗ ಅದು ಒಂದೇ ಒಂದು ವಿಷಯ ಮಾತ್ರ ಅವ್ರ ಯೇಸುಸ್ವಾಮಿ ಅರ್ಥ ಮಾಡ್ಕೊಂಡ್ರು, ಈ ಸಮಯದಲ್ಲಿ ನಾನು ನನ್ನ ಬಗ್ಗೆ ಬಾಯಿ ತೆರೆಯಬಾರದು, ನಾನು ಯಜ್ಞಕ್ಕೆ ಹೋಗುವಂತ ಒಂದು ಕುರಿಯಾಗಿ ನಾನು ಮೌನವಾಗಿರ್ಬೇಕು ಅಂತ ಅನ್ನೋದೇ ಇಡೀ ಜಗತ್ತಲ್ಲಿ ಎಲ್ಲದಕ್ಕಿಂತ ತುಂಬಾ ಕಷ್ಟವಾದ ವಿಷಯ ಅಂತಂದ್ರೆ ಮೌನವಾಗಿರೋ ಸರಸರು. ಅಂದ್ರೆ ಒಳ್ಳೇದನ್ನ ಮಾಡಿ ಒಳ್ಳೆ ಕ್ರಿಯೆಗಳನ್ನ ಮಾಡಿ ಒಳ್ಳೆ ತ್ಯಾಗಗಳನ್ನ ಮಾಡಿ ಮೌನವಾಗಿರೋದು ಎಲ್ಲದಕ್ಕಿಂತ ಕಷ್ಟ. ಅದನ್ನ ಯೇಸುಸ್ವಾಮಿ ಮಾಡಿ ತೋರಿಸಿದ್ರು. ಬೇಕಾಗಿರುವ ಮಾತ್ರ ತನ್ನ ಬಾಯಿನ ತೆಗೆದ್ರು. ಇದು ಎಲ್ಲದಕ್ಕಿಂತ ಉನ್ನತವಾದ ಶಕ್ತಿಶಾಲಿಗಿರುವಂತ ಒಂದು ಆಯುಧ ಆಗಿದೆ ಸರಸರು. ಸೊ ಹಾಗಾದ್ರೆ ಇದು ಈ ಲೋಕಕ್ಕೆ ಇಸ್ರೇಲ್ ಜನಕ್ಕೆ ಇಸ್ರೇಲ್ ಜನಾಂಗಕ್ಕೆ ಬೇಡವಾದ ಮೂಳೆಗಳಾಯ್ತು. ಆ ಮೂಳೆಗಳನ್ನೇ ತಂದೆಯ ದೇವರು ದೇವಾಲಯ ಆತ್ಮಿಕ ದೇವಾಲಯಕ್ಕೆ ಅಸ್ತಪರಕಲ್ಲಾಗಿ ಕಟ್ಬಿಟ್ರು ಅಂತ ನೋಡ್ತೀನಿ. ಸೊ ಇದನ್ನ ಅಪೋಸ್ತಲ ಪೇತ್ರ ಹೇಳ್ತಾರೆ ವಾಕ್ಯ ಓದನ. ಅಪೋಸ್ತಲ ಪೇತ್ರ 4:11 ವಾಕ್ಯ ಓದನ. ಅಪೋಸ್ತಲ ಪೇತ್ರ ಹೇಳಂತ ವಾಕ್ಯ Acts 4:11. ಅಪೋಸ್ತಲ ನಡಿಗಳು 4:16 ಅಪೋಸ್ತಲ ಕೃತ್ಯ 4:11 ವಾಕ್ಯ. ಓಕೆ. ಮನೆ ಕಟ್ಟುವವರಾದ ನೀವು ಈನೇಸಿದ ಕಲ್ಲು ಆತನು, ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಸೌರ ಸೌರ ಲೋಕ ಏನ್ ಕೊಡ್ಬೋದು ಆಕ್ಚುಲಿ ದೇವ್ರ ಮಕ್ಕಳಿಗೆ? ಒಂದು ಕೆಟ್ಟ ಹೆಸರು ಕೊಡ್ಬೋದು, ಆಮೇಲೆ ದ್ವೇಷ ಮಾಡ್ಬೋದು, ಅಪಾರ್ಥ ಮಾಡ್ಕೋಬಹುದು, ತಿರಸ್ಕರಿಸ್ಬೋದು, ಅವಮಾನ ಮಾಡ್ಬೋದು, ಕೊನೆಗೆ ಸಾಯಿಸ್ಬೋದು ಅಲ್ವರ? ಯೇಸುವನ್ನ ಸಾಯಿಸಾಕ್ಬಿಟ್ರು. ಪೇತ್ರ ಹೇಳ್ತಾರೆ, ನೀವು ಯಾರನ್ನ ಸಾಯಿಸ್ಬಿಟ್ರು, ಯಾರನ್ನ ಕೊಂದಾಕ್ಬಿಟ್ರು, ದೇವರು ಅವ್ರನ್ನ ಪುನರುತ್ಥಾನ ಮಾಡ್ಬಿಟ್ರು ಅಂದ್ರೆ ಇವರು ದೇವರ ದೇವಾಲಯಕ್ಕೆ ಮುಖ್ಯವಾದ ಮೂಳೆಗಳಾಗ್ಬಿಟ್ರು ಅಂತ ಹೇಳ್ತಾರೆ. ಸೊ ಯಾರಿಂದ ತಿರಸ್ಕಾರ ಹೊಂದಲ್ಪಟ್ಟರು ಯೇಸುಸ್ವಾಮಿ, ಅವರು ಲೋಕದ ಮುಂದೆ ಇಸ್ರೇಲ್ ಜನದ ಮುಂದೆ ಅವರು ತಿರಸ್ಕಾರ ಹೊಂದಿರಂತ ಬಂಡೆ. ಆದ್ರೆ ಯೇಸುಸ್ವಾಮಿನ ಈ ಲೋಕದಲ್ಲಿ ಅನ್ಯ ಜನಾಂಗವಾಗಿರುವಂತ ನಾವು ಯೇಸುಸ್ವಾಮಿನ ಅಂಗೀಕಾರ ಮಾಡಿದ್ವಲ್ಲ, ನಮಗೆ ಅವರು ಅಮೂಲ್ಯವಾದ ಕಲ್ಲಾಗಿದ್ದಾರೆ ಸರಸರು. ಅಮೂಲ್ಯವಾದ ಒಂದು ಕಲ್ಲಾಗಿರಂತಂದಾಗ ನಮಗೆ ಅವರ ಜೀವನ, ಅವರ ಒಂದು ನಡತೆ, ಅವ್ರು ಮಾಡಿದಂತ ಸ್ಯಾಕ್ರಿಫೈಸ್ ಯಾರಿಗೆ ತುಂಬಾ ವ್ಯಾಲ್ಯೂಬಲ್ ಆಗಿದೆ ಅಂತಂದ್ರೆ, ಹೊಸ ಸೃಷ್ಟಿಗೆ ಈ ಅನ್ಯ ಜನಾಂಗದಲ್ಲಿ ಯೇಸುವನ್ನ ಯಾರು ಅಂಗೀಕರಿಸಿದ್ರು ಅವ್ರಿಗೆ ಇದು ತುಂಬಾ ಶ್ರೇಷ್ಠವಾಗಿದೆ. ಅವರೇ ಜ್ಞಾನ, ಜ್ಞಾನಕ್ಕೆ ಅವರೇ ಭಂಡಾರವಾಗಿದ್ದಾರೆ, ಜೀವಕ್ಕೆ ಅವರೇ ಆಧಾರವಾಗಿದ್ದಾರೆ, ಅವರೇ ನಿಜವಾದ ಬೆಲ್ಕಾಗಿದೆ ಅಂತ ಹೇಳ್ಬಿಟ್ಟು ಸುವಾರ್ಥ ಯುಗದಲ್ಲಿ ಸಭೆಗೆ ಈ ರಹಸ್ಯ ಗೊತ್ತಾಗ್ತಾ ಇದೆ ನೋಡ್ತೀವಿ. ಯಾರು ಸುವಾರ್ಥ ಯುಗದಲ್ಲಿ ಈ ವಿಷಯ ತಿಳಿಸ್ಕೊತಾ ಇದ್ದಾರೋ ಅವ್ರನ್ನ ಬಿಟ್ಟು ಲೋಕದವರಿಗೆ ಶಿಲುಬೆಯ ಬೋಧನೆ, ಶಿಲುಬೆಯ ಸುವಾರ್ತೆ ಉಚಿತನವಾಗಿದೆ ಅಂತ ಹೇಳ್ತಾರೆ. ಹೆಂಗೆ 2000 ವರ್ಷದಿಂದ ಯಾರೋ ಒಬ್ರು ಶಿಲುಬೆಲಿ ಸತ್ರು ಅವ್ರನ್ನ ನಂಬಿದ್ರೆ ಮಾತ್ರ ಪುನರುತ್ಥಾನ ಆಗುತ್ತಾ, ಅದೇನ್ರಿ ಉಚಿತನ ಆಗಿದೆ ಅಂತ ಹೇಳ್ಬಿಟ್ಟು ಲೋಕದವ್ರ ಪ್ರಶ್ನೆ ಕೇಳ್ತಾರೆ. 1 Corinthians 1:18 1 Corinthians 1:18 ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನೋಡಿ, ನಾಶನ ಮಾಡಿದವರಿಗೆ ಹುಚ್ಚು ಮಾತಾಗಿದೆ ಅಂತೆ. ಶಿಲುಬೆಯಲ್ಲಿ ಒಬ್ರು ಮರಣ ಹೊಂದೋದ್ರಿಂದ ನಮ್ಗೆ ಹೆಂಗ್ ರಕ್ಷಣೆ ಸಿಗುತ್ತೆ ಅನ್ನೋದು ಗ್ರೇಕ ತತ್ವಜ್ಞಾನಿಗೂ ಮತ್ತು ಸ್ಕಾಲರ್ಸ್ಗಳಿಗೂ ಮತ್ತು ಈ ಲೋಕದಂತ ಎಷ್ಟೋ ಜ್ಞಾನವಂತರಿಗೆ ಹುಚ್ಚುತನವಾಗಿದೆ ಸರಸರೇ. ಆದ್ರೆ ಇಸ್ರೇಲ್ ಜನಕ್ಕೆ ಇದು ಶಿಲುಬೆಯಿಂದ ಅವ್ರು ಇಳಿದು ಬಂದಿಲ್ದಿರೋದ್ರಿಂದ ಇದು ಅದ್ಭುತ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಅದ್ಭುತಗಳನ್ನ ನೋಡ್ತಾರೆ, ಇವ್ರ ಧ್ಯಾನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಪೋಸ್ತಲ ಹೇಳ್ತಾರೆ. ಆದ್ರೆ ಇಸ್ರೇಲ್ ಜನಾಂಗಕ್ಕೆ ಬೇಡವಾದ ಕಲ್ಲು ಅನ್ಯ ಜನಾಂಗದಲ್ಲಿ ದೊಡ್ಡ ದೊಡ್ಡ ಸ್ಕಾಲರ್ಗಳಿಗೆ ಅದು ಹುಚ್ಚು ಮಾತಾಗಿದೆ. ಆದ್ರೆ ನಂಬುವರಾದ ನಮಗೆ ವಾಕ್ಯ ಓದಿ ಕಂಡಿನ ಮಾಡಿ. ಆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ದೇವರ ಶಕ್ತಿ
ಪ್ರೀತಿಯ ಸೌರ ಸೌರ್ಯರು ಇದು ದೇವರ ಶಕ್ತಿ ಅಂತಂದಾಗ ದೇವರು ತನ್ನ ಶಕ್ತಿನ ಯಾವ ರೀತಿ ತೋರಿಸ್ತಾ ಇದ್ರೆ ಅಂತಂದ್ರೆ ತನ್ನ ಮಗನ್ನ ಶಿಲುಬೆಯಿಂದ ಬಿಡುಗಡೆ ಮಾಡದೇನೆ ಈ ಲೋಕ ಅವ್ರನ್ನ ನಿರಾಕರಿಸ್ಲಿ ತಿರಸ್ಕರಿಸ್ಲಿ ಅವ್ರನ್ನ ಅಪರಾಧ ಒಂದು ಅಪರಾಧಿ ಅಂತ ಹೇಳ್ಬಿಟ್ಟು ಅವ್ರನ್ನ ಲೋಕ ಅವ್ರನ್ನ ರಿಜೆಕ್ಟ್ ಮಾಡ್ಲಿ ನಾನ್ ಶಕ್ತಿನ ಯಾಕೆ ತೋರಿಸ್ತೇನೆ ಅಂತಂದ್ರೆ ಅವ್ರನ್ನ ಮರಣದಲ್ಲಿ ತೊಗೊಂಡೋಗಿ ಅವ್ರನ್ನ ಕೊಡೆಗೊಳಿಸ್ಲಿ ಆದ್ರೆ ನನ್ನ ಮಗನ ಪುನರುತ್ಥಾನ ಮಾಡೋದ್ ಮುಖಾಂತರ ಇದನ್ನ ತಿಳಿಸ್ತೇನೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ರು. ಹಾಗಾದ್ರೆ ಈಗ ಸುವಾರ್ತ ಯುಗದಲ್ಲಿ ಯಾರು ಆ ಜೀವವುಳ್ಳ ಕಲ್ಲಾಗಿರುವಂತ ಹೆಸರನ್ನ ರಿಸಿ ಮಾಡ್ಕೊಂಡ್ವೋ ದೇವರು ಲೋಕದಿರುವಂತ ನಮ್ಮನ್ನ ನಾವು ಲೋಕದಲ್ಲಿ ಅಜ್ಞಾನಿಗಳಾಗಿ ಮತ್ತು ಮನಕನ್ಗಳನ್ನ ನಮ್ಮನ್ನ ತೆರೆದು ನಾವು ದೇವ್ರ ಮಕ್ಕಳಾಗೋದಕ್ಕೋಸ್ಕರ ನಾವು ಯೇಸುವನ್ನ ನಂಬಿದ್ಮೇಲೆ ನಮ್ಮನ್ನ ದೇವರು ಈ ಲೋಕದಲ್ಲಿ ಸುವಾರ್ಥ ಯುಗದಲ್ಲಿ ಆತ್ಮಿಕವಾದ ದೇವರ ಜೀವವುಳ್ಳ ದೇವಾಲಯದಲ್ಲಿ ಕ್ರಿಸ್ತನನ್ನು ಅಸ್ಥಿವರ ಕಲ್ಲಾಗಿ ದೇವರು ಯಾವ ರೀತಿ ಸೆಲೆಕ್ಟ್ ಮಾಡ್ಬಿಟ್ರು ಆ ತರ ಈ ಸುವಾರ್ಥ ಯುಗದಲ್ಲಿ ಆತ್ಮಿಕ ದೇವಾಲಯದಲ್ಲಿ ಒಬ್ಬರಾಗೋದಕ್ಕೆ ನಮ್ಮನ್ನ ಆತ್ಮಿಕ ಮಂದಿರದಲ್ಲಿ ಜೀವ ಉಳ್ಳ ಕಲ್ಲಾಗುವಂತೆ ನಮ್ಮನ್ನು ದೇವ್ರು ಆರಿಸ್ತಾ ಇದ್ದಾರೆ. ಅದನ್ನೇ ಹಂಗ ಹೇಳ್ ಪ್ರೇಸ ಹೇಳ್ತಾರೆ, ಈ ರೊಟ್ಟಿ ನಿಮಗೋಸ್ಕರ ಮುರಿಯಲ್ಪಡುವಂತ ರೊಟ್ಟಿ ಇದು ನನಗೆ ಫಸ್ಟ್ ತಗೊಳ್ಳಿ ಅಂತ ಬಿಟ್ಟು ನನ್ನ ಜೀವವನ್ನು ನನ್ನ ತ್ಯಾಗ ನೋಡಿ ನನ್ನ ಜೀವನ ಮಾಡಿರುವಂತ ವಿಷಯ ನೋಡಿ ನನ್ನೇ ಮಾಡಿ ಫಸ್ಟ್ ರಿಸೀವ್ ಮಾಡಿ ಆ ಪಾತ್ರೆ ತಗೊಂಡು ನೀವು ಕುಡೀರಿ ಅಂತಂದಾಗ ನನಗೆ ಈ ಲೋಕ ಏನ್ ಮಾಡಿದ್ರು ನನ್ನ ಸ್ವಂತ ಜನ ನಮ್ಗೆ ಏನ್ ಮಾಡಿದ್ರು ಅದನ್ನು ನಿಮ್ಗೆ ಮಾಡ್ತಾರೆ ಈ ಪಾತ್ರೆ ನೀವು ಕುಡಿ. ಯಾಕಂತಂದ್ರೆ ನಾವು ಈ ಕಷ್ಟದ ಮೂಲಕ ಈ ಒಂದು ಅನುಭವವನ್ನ ದೇವ್ರು ಕೊಡುವಂತ ಎಲ್ಲವನ್ನ ಸಹಿಸಿಕೊಂಡು ಲೋಕನ ಬ್ಲೆಸ್ ಮಾಡೋ ಕಾರ್ಯಕ್ಕೆ ಮುಂಚೆ ಲೋಕನ ಆಶೀರ್ವಾದ ಮಾಡಕ್ ಮುಂಚೆ ಈ ಸಫರಿಂಗ್ ಅಲ್ಲಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಯೇಸುಸ್ವಾಮಿ ಅವಕಾಶ ರಾತ್ರಿಲಿ ಸಭೆ ಕೊಡ್ತಾರೆ ನೋಡ್ತೀವಿ. ಅದನ್ನ ಹೇಳ್ತಾರೆ ಅಪೊಸ್ತಲ ಪೇತ್ರ ಹೇಳ್ತಾರೆ ಒಂದು ಪೇತ್ರ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಅದನ್ನ ಒಂದು ಪೇತ್ರ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ ವರ್ಸಸ್ 4. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ಐದನೇ ವಾಕ್ಯ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ನೋಡೋಣ, ನೀವು ಸರ ಜೀವವುಳ್ಳ ದೇವರ ಮಂದಿರದಲ್ಲಿ ಒಬ್ರು ಕಲ್ಲಾಗೋದಕ್ಕೆ ನೀವು ನಿಮ್ಮನ್ನ ದೇವ್ರು ಕಟ್ತಾ ಇದ್ದಾರೆ ಅಂತಂದಾಗ ತಂದೆಯಾದ ದೇವರು ಯಾರನ್ನ ಆಯ್ಕೆ ಮಾಡಿ ಸತ್ಯಕ್ಕೆ ಕರೀತಾರೋ ಅವರ ಜೀವನ ಅವರ ತ್ಯಾಗ ಅವರ ಅರ್ಪಣೆ ಅವರ ಒಂದು ಯಜ್ಞವನ್ನು ದೇವರು ಸುಗಂಧ ವಾಸನೆಯಾಗಿ ರಿಸೀವ್ ಮಾಡ್ತಾ ಇರುವಾಗ ಈ ಜಗತ್ತಿನ ಮುಂದೆ ಈ ಜಗತ್ತಲ್ಲಿ ಇಸ್ರೇಲ್ ಜನಗಳ ಮುಂದೆ ಅವರ ಜೀವನ ಕೂಡ ಹೆಂಗಿರ್ತಂದ್ರೆ ಅಪಾರ್ಥ ಮಾಡ್ಕೋತಾರೆ. ಯೇಸ್ವಾಮಿನ ಯಾವ ರೀತಿ ತಿರಸ್ಕಾರ ಮಾಡಲ್ಪಟ್ರು, ಯೇಸ್ವಾಮಿ ಯಾವ ರೀತಿ ನಿಂದಿಸಲ್ಪಟ್ರು, ಆತನ ಸಭೆ ಕೂಡ ಅದೇ ರೀತಿ ಅನುಭವ ಆಗುತ್ತೆ. ಪ್ರೀತಿಯ ಸಹೋದರ ಸರಿ ಕರ್ತನ ಪ್ರಿಯರೇ, ಅಪೋಸ್ತಲರ ಜೀವನ ಕೂಡ ಹಂಗೆ ಆಯ್ತು. ಯೇಸು ಹೇಳ್ತಾರೆ ನೀವು ಯಾವ ರೀತಿ ಇಸ್ರೇಲ್ ಜನಾಂಗದಲ್ಲಿ ನೀವು ಪ್ರವಾದಿಗಳಿಗೆ ಪ್ರವಾದಿನ ಸಾಯಿಸುವಂತ ಪಿತೃಗಳ ಮಕ್ಕಳಾಗಿದ್ದೀರಾ, ಆದ್ರೆ ನೀವು ಆ ಪ್ರವಾದಿಗಳಿಗೂ ಮತ್ತು ಪಿತೃಗಳಿಗೂ ಗೋರಿ ಕಟ್ತಾ ಇದ್ದೀರಾ, ಆದ್ರೆ ನೀವು ಕೂಡ ಅಪೋಸ್ತಲರುಗಳನ್ನ ಪ್ರವಾದಿಗಳನ್ನ ಸಾಯಿಸ್ತೀರಾ ಅಂತ ಹೇಳ್ಬಿಟ್ಟು ಯೇಸು ಹೇಳ್ತಾರೆ. ಅದೇ ರೀತಿಯಾಗಿ ಯೇಸ್ವಾಮಿನ ರಿಜೆಕ್ಟ್ ಯಾವ ರೀತಿ ಮಾಡಿದ್ರು, ಯೇಸ್ವಾಮಿಗೆ ಆದ ನಂತರ ನೋಡಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಮೊದಲನೇ ರಕ್ತಸಾಕ್ಷಿಯಾಗಿ ಸ್ತೇವಾನ್, ಯಾಕಂತಂದ್ರೆ ಆ ಸ್ಟೀಫನ್ ನೋಡ್ಬೇಕಾದ್ರೆ ಆ ಜೀವನ ದೇವರಿಗೆ ತುಂಬಾ ಇಷ್ಟ ಆಯ್ತು. ಇಸ್ರೇಲ್ ಜನಾಂಗ ಅವ್ರನ್ನ ತಗೊಂಡಾಗಿ ಸಾಯಿಸಾಕ್ಬಿಟ್ರು, ಕಲ್ಲು ಹೊಡೆದು ಸಾಯಿಸ್ಬಿಟ್ರು ನೋಡ್ತೀನಿ. ಅದಾದ ನಂತರ ಯಾಕೋಬ್ನ ಸಾಯಿಸಿದ್ರು, ಮತ್ತು ಈ ರೀತಿ ಅನೇಕ ಜನಗಳನ್ನ ನೋಡ್ಬೇಕಾದ್ರೆ ಅಪೋಸ್ತಲ ಪೌಲ್ಗೆ ಕೊರಿಂತ ಸಭೆಯಲ್ಲಿ ಅವ್ರಿಗೆ ಮುಖ್ಯ ಕೊಟ್ಟಿಲ್ಲ. ಅಂತಂದ್ರೆ ತಾನು ಇಷ್ಟು ಕಷ್ಟಪಟ್ಟು ದೇವ್ರ ಸೇವೆ ಮಾಡಿ 18 ತಿಂಗಳಿಗೆ ಕೆಲಸ ಮಾಡಿದಂತ ಸಭೆಯಲ್ಲಿ ಅವ್ರನ್ನ ತಿರಸ್ಕಾರ ಹೊಂದ್ಬಿಟ್ರು ನೋಡ್ತೀವಿ. ಹಾಗಾದ್ರೆ ಸಹೋದರ ಸೋದರೆ, ಇಲ್ಲಿ ಸಭೆ ಪೂರ್ತಿ ಹೆಚ್ಚು ಕಡಿಮೆ 1260 ವರ್ಷ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಆ ಡಾರ್ಕ್ ಏಜಸ್ ಹೇಳ್ತೀವಲ್ಲ, ಆ ಡಾರ್ಕ್ ಏಜಸ್ ಅಲ್ಲಿ ಕೂಡ ಆ ರಾತ್ರಿಯ ಕಾಲದಲ್ಲಿ ಕತ್ಲೆಯನ್ನ ಪ್ರೀತಿ ಮಾಡಿದಂತ ಆಂಟಿ ಕ್ರೈಸ್ಟ್ ಸಿಸ್ಟಮ್ ನಿಜವಾದ ದೇವ್ರ ಮಕ್ಕಳನ್ನ ಕೂಡ ಈ ಲೋಕದಿಂದ ಅವ್ರನ್ನ ಆಚೆ ಕಳಿಸೋ ನೋಡ್ತೀನಿ. ಇದು ದೇವರ ಚಿತ್ತ. ಸೊ ನಿಜವಾದ ದೇವ್ರ ಮಕ್ಕಳನ್ನ ಸಭೆಯಲ್ಲಿ ಇಟ್ಕೊಳ್ದೆ ಅವ್ರನ್ನ ಆಚೆ ಕಳಿಸಿ ಅಲ್ಲಿ 1260 ವರ್ಷ ಲೋಕದಲ್ಲಿ ಒಳ್ಳೆ ಅಂತಸ್ತು ಜ್ಞಾನ ಹೆಸರು ತಗೊಳಕ್ಕೆ ಹೆಸರಿನ ಕ್ರೈಸ್ತರು ಆಸೆ ಪಟ್ರು, ನಿಜವಾದ ಕ್ರೈಸ್ತರು ಕಷ್ಟಪಟ್ರು ಪ್ರೀತಿಯ ಸಹೋದರ ಸಹೋದರರು. ಹಾಗಾದ್ರೆ ಮೂರನೇ ಸಭೆ ಕಾಲದಲ್ಲಿ ನಾವು ನೋಡ್ತೀವಿ ಏರಿಯಸ್ ಎಂಬುವಂತ ದೇವರ ನಿಜವಾದ ಸಂದೇಶ ಕೊಟ್ಟಂತ ದೇವರು ಯೇಸುಸ್ವಾಮಿಗೆ ಕೊಟ್ಟಂತ ದೇವರು ಯೇಸುಸ್ವಾಮಿಗಿರುವಂತ ವ್ಯತ್ಯಾಸವನ್ನು ತೋರಿಸ್ಕೊಟ್ಟಂತ ಏರಿಯಸ್ ನ ಸಭೆಯಿಂದ ಆಚೆ ಕಳಿಸೋ ನೋಡ್ತೀನಿ. ಅದೇ ರೀತಿ ಸುವಾರ್ತ ಯುಗ ಪೂರ್ತಿಯಾಗಿ ಸ್ವಾಮಿ ನಡೆದಂತ ಅದೇ ಸಂಭವ ಸಭೆಗೆ ನಡೆಯುತ್ತೆ. ನಮ್ಮ 7ನೇ ಸಭೆ ಕಾಲದಲ್ಲಿ 7th angel ಅಂತ ಹೇಳ್ತಾರಂತ ನಮ್ಮ ಹಿರಿಯ ಸಹೋದರಂತ ರಸಲ್ ಬ್ರದರ್ ಹೆಸರು ಕೂಡ ಇವತ್ತು ಆ ಕಲ್ಸ್ ಅಂತಂದ್ರೆ ಸುಳ್ಳಾದ ಕ್ರೈಸ್ತರು ಎಂಬುವಂತ ಲಿಸ್ಟ್ ಅಲ್ಲಿ ಮೊದಲನೇ ಪ್ಲೇಸ್ ಅಲ್ಲಿ ಇದೆ ನೋಡ್ತೀನಿ.
ಅದೇ ರೀತಿ ಏಳನೇ ಸಭೆ ಕಾಲದಲ್ಲಿ ಇದ್ದಂತ ಲವೋದಕ್ಕೆ ಸಭೆಗಳಂತ ನಮ್ಮ ಕಾಲದಲ್ಲಿ ನೋಡ್ಬೇಕಾದ್ರೆ ಸರಸರೇ ನಿಜವಾದ ಸತ್ಯವೇದ ವಿದ್ಯಾರ್ಥಿ ಅಂತ ಇಲ್ಲಿ ನಾವು ದೇವ್ರ ವಾಕ್ಯ ಕೇಳಕ್ ಬಂದ್ರಂತ ನಾವು ಈಗಿನ ಕಾಲದಲ್ಲಿ ಸತ್ಯವೇದ ವಾಕ್ಯಗಳನ್ನ ಕೇಳೋದಕ್ಕೂ ಹೇಳೋದಕ್ಕೂ ಸೇವ್ ಮಾಡೋದಕ್ಕೂ ಎಲ್ಲಾ ಸಂಪರ್ಕಗಳು ಮತ್ತು ಎಲ್ಲ ಒಳ್ಳೆ ಅವಕಾಶ ನಮ್ಗೆ ಇವಾಗಿದೆ. ಆದ್ರೆ ಇಲ್ಲಿಂದ ನಾವು 40 ವರ್ಷ ಓದಿದ್ರೆ ನಿಜವಾದ ಸತ್ಯವೇದ ವಿದ್ಯಾರ್ಥಿಗಳು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸುವಾರ್ತೆ ನಮ್ಮ ಹತ್ರ ಬಂದು ಸೇರಿಸೋದಕ್ಕೋಸ್ಕರ. ರಾತ್ರಿ ಹಗಲು ಊಟ ಇಲ್ಲದೆ ಸರಿಯಾದ ಸ್ಥಳ ಇಲ್ಲದೆ ಎಲ್ಲಾ ಕಡೆ ಕಷ್ಟಪಟ್ಟು ಈ ತರ ಒಂದು ಅದ್ಭುತವಾದ ಸತ್ಯ ನಮ್ಮ ಹತ್ರ ಬರ್ಸೋದಕ್ಕೆ ದೇವ್ರು ನಮ್ಗೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಕೂಡ ಏಳನೇ ಸಭೆ ಕಾಲದಲ್ಲಿ ನಿಜವಾದ ಸತ್ಯವೇದ ವಿದ್ಯಾರ್ಥಿಗಳು ಬೇಕಾದ್ರೆ ಆಂಟಿ ಕ್ರೈಸ್ಟ್ ಅಂದ್ರೆ ಸುಳ್ಳಾದ ಕ್ರೈಸ್ತರು ಅಂತ ಹೇಳ್ಬಿಟ್ಟು ಹೆಸರು ಬರುತ್ತೆ. ಇಲ್ಲಿ ಎಷ್ಟೋ ಸಹೋದರ ಸಹೋದರಿಯರು ಸತ್ಯಕ್ಕೋಸ್ಕರ ಅನೇಕ ಸಭೆಗಳನ್ನ ಬಿಟ್ಟು ಅನೇಕ ಮನೆಗಳನ್ನ ಬಿಟ್ಟು ಅನೇಕ ಸ್ವಂತ ಸ್ನೇಹಿತರ ಬಿಟ್ಟು ಆಚೆ ಬರುವಾಗ ಅವ್ರು ಹೇಳಂತ ಮಾತಿನ ಮಾತ್ರ ನೀವು ಸುಳ್ಳು ಕ್ರೈಸ್ತರು, ನೀವು ಆಂಟಿ ಕ್ರೈಸ್ಟ್ ಅಂತ ಹೇಳ್ಬಿಟ್ಟು ಅನೇಕ ತಪ್ಪಾದ ವಿಷಯಗಳನ್ನ ಹೇಳಿ ಸಭೆಯಿಂದ ನಮ್ಮನ್ನ ಬಹಿಷ್ಕಾರ ಮಾಡ್ತಾರೆ ಸಹೋದರ ಸಹೋದರಿ. ಅದರೆಲ್ಲ ಕೂಡ ನಮ್ಗೆ ಇರುವಂತ ಒಂದು ಒಳ್ಳೆ ಸಾಕ್ಷಿ ಅಂತಂದ್ರೆ ಸತ್ಯಕ್ಕಾಗಿ ಯಾರು ನಿಂತ್ಕೋತಾರೋ ಅವ್ರು ಹೇಳುತ್ತೆ ಯಾವ ರೀತಿ ಯೇಸುಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದಾರೋ ಆ ಬೆಳಕ ನಂತರ ಇನ್ನೊಬ್ರು ಲೋಕದಲ್ಲಿ ಬೆಳಕಾಗಿದ್ದಾರೆ ಅಂತಂದ್ರೆ ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಾಕ್ಯ ಓದುವಾಗ Matthew 5:14 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮೋದಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ನೋಡಿದ್ರ ಹೇಳ್ತಾರೆ ಲೋಕಕ್ಕೆ ನೀವು ಬೆಳಕಾಗಿದ್ರ ಅಂತ ಹೇಳ್ಬಿಟ್ಟು ನೋಡಿ. ಯೇಸುಸ್ವಾಮಿ ಲೋಕಕ್ಕೆ ಬೆಳಕಾಗಿ ಬಂದಾಗ ಕತ್ಲೆ ಅವ್ರನ್ನ ದ್ವೇಷ ಮಾಡ್ತಾರೆ. ಅದೇ ರೀತಿ ಅವರು ಮೂಳೆಗಳಾಗಿ ಇದ್ರು ಆದ್ರೆ ಮನೆ ಕಟ್ಟೋರು ಬೇಡ ಅಂತ ಅವ್ರನ್ನ ತಗೊಂಡಾಗ ರಿಜೆಕ್ಟ್ ಮಾಡ್ಬಿಟ್ರು. ಅದೇ ರೀತಿಯಾಗಿ ಸಭೆ ವರ್ಗದವರು ಕೂಡ ಲೋಕದಲ್ಲಿ ಅವ್ರು ಬೆಳಕಾಗ್ತಾರೆ ಅಂತಂದ್ರೆ ಏನಂತಂದ್ರೆ ದೇವರ ವಾಕ್ಯಕ್ಕೆ ತಕ್ಕಂಗೆ ನಡ್ಕೊಳ್ಳೋದ್ ಮುಖಾಂತರ ಅವ್ರು ಬೆಳಕಾಗ್ತಾರೆ. ದೇವರ ಸುವಾರ್ತೆ ಹೇಳೋದ್ರಿಂದ ಅವ್ರು ಬೆಳಕಾಗ್ತಾರೆ. ದೇವರ ವಾಕ್ಯವು ತನ್ನಲ್ಲಿ ಕೆಲಸ ಮಾಡುವಾಗ ಆ ಬೆಳಕು ಚೆಲ್ಲುವಾಗ ಯಾರೆಲ್ಲಾ ಈ ಲೋಕದಲ್ಲಿ ಕತ್ಲಲ್ಲಿದ್ದಾರೋ ಅಷ್ಟು ಜನ ಈ ಬೆಳಕನ್ನ ದ್ವೇಷ ಮಾಡ್ತಾರೆ ಪ್ರೀತಿಯ ಸೋದರರೇ. ಹಾಗಾದ್ರೆ ಇಲ್ಲಿ ನಾವು ಕೊನೆಯದ ಏನ್ ಗಮನಿಸ್ಬೇಕಾಗುತ್ತೆ ಅಂತಂದ್ರೆ ನಮ್ಮ ರಕ್ಷಕರಿಗೆ ಏನೆಲ್ಲಾ ಅನುಭವಗಳು ಬಂತು ಇದು ಖಂಡಿತ ಯಾಕೆ ಬರ್ಬೇಕು ಅಂತಂದ್ರೆ ಸಭೆಗೆ ಬರಲೇಬೇಕಾಗುತ್ತೆ. ಯಾವ ರೀತಿ ಇಸ್ರೇಲ್ ದೇಶದಲ್ಲಿ ಅನೇಕ ಜನ ಹೆಸರು ಜನ ಇದ್ರು ಅದೇ ರೀತಿ ಕ್ರೈಸ್ತರು ಕೂಡ ಇವಾಗ ಇದ್ದಾರೆ ಸೋದರರೇ. ಹಾಗಾದ್ರೆ ಇಲ್ಲಿ ಗಮನಿಸ್ಬೇಕಿರೋ ವಿಷಯ ಅಂತಂದ್ರೆ ಸಭೆಯಲ್ಲಿ ಕೂಡ ಸತ್ಯವೇದ ವಿದ್ಯಾರ್ಥಿಯಾಗಿ ಬಂದಿರುವಾಗ ನಮ್ಮಲ್ಲಿ ಕೂಡ ಅನೇಕ ಸುಳ್ಳಾದ ಸತ್ಯವೇದ ವಿದ್ಯಾರ್ಥಿಗಳು ಬರೋಕ್ ಚಾನ್ಸಸ್ ಇದೆ. ಆಗ ನಿಜವಾದ ದೇವ್ರ ಮಕ್ಕಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ಯೂದನ ಮುಖಾಂತರ ಯೇಸುವಿಗೆ ತೋರಿಸಲ್ಪಟ್ಟು ಅವರು ಸಿಲುಬೆಗೆ ಹಾಕಲ್ಪಟ್ಟಾರೋ ಅದೇ ರೀತಿ ನಮ್ಮ ಮಧ್ಯೆ ಇದ್ಕೊಳ್ಬೇಕಾದ್ರೆ ಒಂದು ವಿಷಯ ನಡೆಯುತ್ತೆ. ವಾಕ್ಯ ಓದನ ಒಂದು ಯೂದ ಚಾಪ್ಟರ್ 1:12 ಯೂದ ಬರೆದ ಪ್ರವಾದಿಗಳಂತ 1 ಮತ್ತು 2 12 ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಹೊಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು ಅಂದ್ರೆ ಹೇಳ್ತಾರೆ ಅಂದ್ರೆ ನಿಮ್ಮ ಪ್ರೇಮ ಭೋಜನದಲ್ಲಿ ಕೂಡ ಅವ್ರು ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗಮನಿಸಿ ಗೋಧಿ ಮತ್ತು ಹನಜಿ ಅಂತ ಹೇಳ್ತಾರಲ್ಲ ಅಲ್ಲವರ ಒಂದು ಹೊಟ್ಟು ಗೋಧಿ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ನಿಜವಾದ ಕ್ರೈಸ್ತ ಸಹೋದರ ಸಹೋದರರು ಕೂಡ ಒಂದು ಸುಳ್ಳಾದ ಕ್ರೈಸ್ತ ಸಹೋದರರು ಇರ್ತಾರೆ. ಆಗ ನಾವು ಯಾವ ರೀತಿ ತಿರಸ್ಕರಿಸಲ್ಪಡ್ತೀವಿ ಅಂತಂದಾಗ ಸಹೋದರ ಸಹೋದರರೇ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯೇಸುಸ್ವಾಮಿ ಯಾವ ರೀತಿ ಎಲ್ಲರಿಂದ ಘನತೆ ಗೌರವ ಹೊಂದಿ ಕೊನೆಯದಾಗಿ ಒಬ್ಬಂಟಿಯಾಗಿ ಬಿಡಲ್ಪಟ್ಟರೋ ಅದೇ ಅನುಭವಗಳು ಬಂದಿರುವಂತ ಪ್ರತಿಯೊಂದು ದೇವ್ರ ಮಕ್ಕಳು ಕೂಡ ಒಬ್ಬೊಬ್ಬರಿಗೂ ಗೆಸ್ತಮನೆ ಅನುಭವ ಬರಲೇಬೇಕಾಗುತ್ತೆ ಅಂತಂದಾಗ ಗೆಸ್ತಮನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲರಿಂದ ಕೈ ಬಿಡಲ್ಪಟ್ಟು ಒಬ್ಬಂಟಿಯಾಗಿ ಇದ್ದು ದೇವರ ಮುಂದೆ ಓಟವನ್ನು ಜಯಿಸಿ ಮುಗಿಸುವಂತ ಕೆಲ್ಸ ಆ ದ್ರಾಕ್ಷಿನ ಅಭಿವೃದ್ಧಿ ಹಿಂಡ್ತಾರೋ ಆ ತರ ನಮ್ಮನ್ನ ದೇವರು ಶೋಧನೆ ಮಾಡ್ತಾರೆ ಪ್ರೀತಿಯ ಸಹೋದರ. ಯಾರು ನಿಜವಾದ ಸತ್ಯಕ್ಕೆ ಇದ್ದಾರೆ ನಿಜವಾದ ದೇವ್ರ ಮಕ್ಳು ಯಾರು ನನ್ನ ಮಗಂತರ ಯಾರು ನಡೀತಾ ಇದಾರೆ ಅಂತ ಅನ್ನೋದಕ್ಕೆ ದೇವರು ನಮ್ಮನ್ನ ಶೋಧನೆ ಮಾಡ್ತಾರೆ ಸಹೋದರ ಸಹೋದರ. ಅದಕ್ಕೇನೆ ನಮ್ಗೆ ಎಂತ ಶೋಧನೆಗಳು ಎಂತ ಕಠಿಣವಾದ ಅನುಭವ ಬಂದ್ರು ಕೂಡ ಯಾಕೆ ನಾವು ಡಿಸ್ಟರ್ಬ್ ಆಗಬಾರ್ದು ಅಂತಂದ್ರೆ ಇದು ಎಲ್ಲವೂ ದೇವರ ಚಿತ್ತ ಪ್ರಕಾರ ನಡೆಯುತ್ತೆ ಅನ್ನೋಂತ ದೈವಿಕ ಉದ್ದೇಶ ಅರ್ಥ ಆಗ್ಬಿಟ್ರೆ ಸರಿಯಾಗಿ ಯಾರನ್ನೂ ನಾವು ಕಾರಣ ತೋರಿಸೋದಿಲ್ಲ, ಯಾರನ್ನೂ ಅಪಾರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ನನ್ನ ತಂದೆಯ ದೇವರು
ಆ ಜೀವವುಳ್ಳ ದೇವರ ಆಲಯದಲ್ಲಿ ನಾನು ಒಂದು ಕಲ್ಲಾಗಬೇಕಂತ ಹೇಳ್ಬಿಟ್ಟು ನನ್ನನ್ನ ಅವ್ರೇನ್ ಮಾಡ್ತಾ ಇದಾರೆ, ಮೆರುಗುಕೊಳಿಸ್ತಾ ಇದಾರೆ, ರೂಪ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಸುತ್ತಿಗೆ ಉಳಿ ಬೇಕಾಗುತ್ತೆ. ನಾನು ಆ ದೇವಾಲಯದಲ್ಲಿ ಒಬ್ಬರಾಗೋದಕ್ಕೆ ನಾನು ಕೂಡ ನನಗೆ ಕೊಟ್ಟಂತ ಪಾತ್ರೆಯಲ್ಲಿ ಬೇಕಾಗುತ್ತೆ ಅನ್ನೋಂತ ವಿಷಯನ ಅರ್ಥ ಮಾಡ್ಕೋಬೇಕಾಗುತ್ತೆ ಸರಸರು. ಯಾಕಂದ್ರೆ ಒಬ್ಬೊಬ್ರಿಗೂ ಒಂದು ಗೆಸ್ತೆ ಮನೆ ತೋಟ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಒಂದು ಗೆಸ್ತೆ ಮನೆ ಅನುಭವ ಖಂಡಿತ ಇದ್ದೇ ಇರುತ್ತೆ. ಆ ಗೆಸ್ತೆ ಮನೆಯಲ್ಲಿ ಯೋವನ ಬರೆದ ಸುವಾರ್ತೆ 1:11 ಬುಕ್ ಆಫ್ ಜಾನ್ ಚಾಪ್ಟರ್ 1:11. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರಿಗೋಸ್ಕರ ಯೇಸುವಿನ ಜೀವನ ಇತ್ತೋ ಅವರು ಅವ್ರನ್ನ ಅಂಗೀಕರಿಸಲಿಲ್ಲ. ನಾನು ಯಾವ ಸಹೋದರ ಸಹೋದರಿಗೋಸ್ಕರ ಇಷ್ಟೆಲ್ಲಾ ಪ್ರಯತ್ನ ಪಡ್ತಾ ಇದ್ದೀನೋ ಅವರಿಂದ ನನ್ಗೆ ಒಳ್ಳೆ ಅಂಗೀಕಾರ ಸಿಗ್ಬಾರ್ದು, ಸಿಗ್ಬೇಕಾ ಸಿಗ್ಬಾರ್ದು? ನಿಮ್ ಪ್ರಶ್ನೆ ಕೇಳ್ತೀನಿ, ಸಿಗ್ಬೇಕಾ ಸಿಗ್ಬಾರ್ದು? ಸಿಗ್ಬಾರ್ದು. ಸಿಗ್ಬೇಕು ಅನ್ನೋದು ನಮ್ಮ ಮಾನಸಿಕವಾದ ಯೋಚನೆ. ನಾನು ಯಾರಿಗೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೀನೋ, ನಾನು ಯಾರಿಗೋಸ್ಕರ ನನ್ನ ಒಂದು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀನೋ, ಯಾವ ಸಹೋದರರು ಕೂಡ ನನ್ನನ್ನು ಅಂಗೀಕರಿಸಬಾರ್ದು. ನನ್ಗೆ ಯಾವ ಒಂದು ಒಳ್ಳೆ ಹೆಸರು ಕೊಡಬಾರ್ದು ಅವರು. ಆಕ್ಚುಲಿ ಕೊಡ್ಬೇಕಲ್ಲ, ಕೊಡಬಾರ್ದು. ನನ್ನ ಸಭೆಯಲ್ಲಿ ನನ್ನ ಸಹೋದರ ಮಧ್ಯದಲ್ಲಿ ಒಂದು ಆಲೋಚನೆ ಕೊಡ್ತೀನಿ, ಆ ಆಲೋಚನೆ ಅವ್ರು ಅಂಗೀಕರಿಸಬಾರ್ದು. ನಾನು ಎಲ್ಲರ ಮುಂದೆ ನಾನು ಮರ್ತೋಬೇಕು ಅಂದ್ರೆ ನನ್ನನ್ನ ಎಲ್ಲರೂ ಮರಿಬೇಕು, ನಾನು ಎಲ್ಲರೂ ದ್ವೇಷ ಮಾಡ್ಬೇಕು, ನಾನು ಎಲ್ಲರೂ ಅಸಹ್ಯವಾಗಿ ತಿಳ್ಕೋಬೇಕು. ಯಾಕಂದ್ರೆ ನಾನು ಜೀವನ ಮಾಡ್ತಾ ಇರೋದು ಸಹೋದರ ಸಹೋರಿಗಲ್ಲ, ನಾನು ತ್ಯಾಗ ಮಾಡ್ತಾ ಇರೋದು ಬಂದ್ಬಿಟ್ಟು ಸಹೋದರ ಸಹೋರಿ ಮುಂದೆ ಅಲ್ಲ, ತಂದೆಯಾದ ದೇವ್ರ ಮುಂದೆ ಎಳಮಡಿಕೆ ಮಾಡೋದ್ರಿಂದ ಈ ಒಂದು ಅದ್ಭುತವಾದಂತ ಜೀವನ ನಾ ಸಹೋದರ ಸಹೋರಿಯರೇ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ ಅಂತಂದ್ರೆ, ಸಹೋದರ ಸಹೋರಿಯರೇ, ಯಾವುದೇ ರೀತಿ ಸಹೋದರ ಮುಂದೆ ಒಂದು ಒಳ್ಳೆ ಹೆಸರು ಘನತೆ ಗೌರವ ಬರದೇ ಇದ್ರೆ ನನಗೆ ತಂದೆ ಕೊಟ್ಟಂತ ಪಾತ್ರ ನಾನು ಕುಡಿಬಾರ್ದ? ಇಷ್ಟೇ ಮುಖ್ಯವಾಗಿ ಸಹೋದರ ಮುಂದೆ ಬರುವಂತ ಅಂಗೀಕಾರನು ದೇವ್ರ ಮುಂದೆ ಬರುವಂತ ಅಂಗೀಕಾರ ಅಂತಂದ್ರೆ, ಸತ್ಯವೇದ ವಿದ್ಯಾರ್ಥಿಯಲ್ಲಿ ಯಾರಾದ್ರೂ ಒಂದು ಒಳ್ಳೆ ದೇವರ ಸಂದೇಶ ಹೇಳ್ತಾ ಇದ್ರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಸಭೆ ಹಿರಿಯರು ಅಂತಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಆದ್ರೆ ಇವ್ರನ್ನ ಬಿಟ್ಟು ಬರೀ ಯಾರಿಗೂ ಗೊತ್ತಾಗಲ್ಲ ಯಾರಿಗೂ. ಅಚ್ಚು ನೋಡ್ಬೇಕಾದ್ರೆ ದೇವರು ನನ್ನ ಹಾಡಾಡುವ ಕೂಡ ಹಿಂದೆ ನಿಲ್ಲಿಸ್ಬಿಟ್ರೆ ಅದು ಕೂಡ ತಂದೆ ಕೊಟ್ಟಂತ ಪಾತ್ರೆ. ನನ್ಗೆ ಅವಕಾಶ ಓದು ದೇವ್ರ ವಾಕ್ಯ ಓದೋದಕ್ಕೆ ಅವಕಾಶ ಕೊಡದೆ ಇದ್ರು ಕೂಡ ನನಗೆ ಕೊಟ್ಟಂತ ಪಾತ್ರೆ ಅದು. ಸಹೋದರ ಸಹೋದರ ನನ್ನ ಹೆಸರು ನಾ ಯಾವಾಗ್ಲೂ ಯೂಸ್ ಮಾಡ್ದೆ, ನನ್ಗೆ ಯಾರು ಕೂಡ ನನ್ನ ಒಂದಲೇ ಮಾತಾಡದೆ ಹೋಗ್ಬಿಟ್ರು ಕೂಡ ತಂದೆ ಕೊಟ್ಟಂತ ಪಾತ್ರೆ. ಬ್ರದರ್, ನಿಮ್ಮನ್ನ ಯಾರು ನಾಪಕ ಮಾಡ್ಕೋತಾ ಇಲ್ಲ, ಎಷ್ಟು ರೀತಿ ಸಹಾಯ ಮಾಡಿದಿರಾ, ಎಷ್ಟು ರೀತಿ ಒಳ್ಳೇದ್ ಮಾಡಿದಿರಲ್ಲ, ನಿಮ್ಮನ್ನ ಬಂದು ಅವ್ರು ಮಾತಾಡ್ಸದ ಇಲ್ವಾ, ಕೈ ಕೊಡಲ್ಲ ಅಂತಂದ್ರೆ, ಯಾರಾದ್ರೂ ನಮ್ಮ ಹತ್ರ ಬಂದು ಈ ತರ ಹೇಳಿದ್ರೆ ತಂದೆ ಕೊಟ್ಟಂತ ಪಾತ್ರೆ ನನ್ ನೋಡುವಾನು ಕುಡಿಲೇಬೇಕಾಗುತ್ತೆ ಅಂತಂದಾಗ, ಸಹೋದರ ಸಹೋದರಿ ಈ ಅದ್ಭುತವಾದಂತ ಒಂದು ವಿಷಯ ತಿಳಿಸ್ಕೊಂಡಾಗ ಮುಖ್ಯವಾಗಿ ದೇವರ ಮಕ್ಕಳಿಗೆ ಏನ್ ಬರುತ್ತೆ ಅಂತಂದ್ರೆ, ನನ್ನ ತಂದೆ ಎಲ್ಲರಿಂದ ನಾನು ರಿಜೆಕ್ಟ್ ಆಗ್ಬೇಕು ಅಂತ, ಎಲ್ಲರೂ ನನ್ನನ್ನ ಅವಮಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಎಲ್ಲರಿಂದ ನಾ ಮರ್ತು ಹೋಗ್ಬೋದು ಹೇಳ್ಬಿಟ್ಟು ದೇವ್ ನನ್ನ ಈ ತರ ಒಂದು ವಿಷಯಗಳ ಮಾಡ್ತಾ ಇದ್ದಾಗ ನಾನು ಏನ್ ಮಾಡ್ತೀನಿ ಅಂತಂದಾಗ ವಾಕ್ಯವಾದನ ಕೀರ್ತನೆ 39:7-8. ಹೀಗಿರಲಾಗಿ ಕರ್ತನೆ, ಇನ್ನು ಯಾವುದಕ್ಕೆ ಕಾದುಕೊಳ್ಳಲಿ? ನೀನೇ ನನ್ನ ನಿರೀಕ್ಷೆ, ಎಲ್ಲಾ ದ್ರೋಹಗಳಿಂದ ನನ್ನನ್ನು ಬಿಡುಗಡೆ ಮಾಡು, ಮೂರ್ಖರ ನಿಂದೆಗೆ ಗುರಿ ಮಾಡಬೇಡ. 9 ನೀನೇ ಇದನ್ನು ಬರಮಾಡಿದ್ದರಿಂದ ನಾನು ಏನೂ ಹೇಳದೆ ಮೌನವಾಗಿರುವೆನು. ನೀನೇ ಇದನ್ನ ಬರಮಾಡೋದ್ರಿಂದ ನಾನು ಏನೂ ಹೇಳದೆ ಮೌನವಾಗಿರುವೆನು ಅಂತ ಹೇಳ್ಬಿಟ್ಟು, ನನ್ನ ಜೀವನದಲ್ಲಿ ಏನೇ ಬಂದ್ರು ಕೂಡ ನಾ ಮಾಡಿದಂತ ಎಲ್ಲೋ ತಿರಸ್ಕಾರ ಆದ್ರೂ ಕೂಡ, ನಿಂದನೆಗೆ ಒಳಗಾದ್ರೂ ಕೂಡ, ನಾ ಮಾಡ್ತಾರಂತ ಒಳ್ಳೆ ವಿಷಯಗಳು ಯಾರು ಅಂಗೀಕರಿಸಿಲ್ಲ ಅಂತಂದ್ರು ಕೂಡ, ತಂದೆಯಾದ ದೇವ್ರು ನಮ್ಮನ್ನ ಮುಂಗೋಪಿಯಾಗಿರ್ತೀವಿ, ಹೊರಟು ಸ್ವಭಾವವಾಗಿರ್ತೀವಿ, ಮತ್ತು ಸ್ವಾರ್ಥಿಯಾಗಿರ್ತೀವಿ. ಇದನ್ನೆಲ್ಲ ರೆಡಿ ಮಾಡೋಕ್ಕೋಸ್ಕರ ನಮ್ಮಲ್ಲಿ ಪ್ರೀತಿ ಬೆಳಿಬೇಕಂತಂದ್ರೆ ಒಬ್ಬರನ್ನ ದೇವ್ರು ರೆಡಿ ಮಾಡ್ತಾರೆ. ಸರ್ ಸರ್ ನನ್ನಲ್ಲಿ ಸಹನೆ ಬೇಕಂತ ಒಬ್ಬರು ರೆಡಿ ಮಾಡ್ತಾರೆ. ಈ ರೀತಿ ನನ್ನಲ್ಲಿ ಕ್ರಿಸ್ತನ ಸ್ವರೂಪ ಬೆಳೆದಕ್ಕೋಸ್ಕರ ಎಲ್ಲರಿಂದ ನಮ್ಮನ್ನ ನಿರಾಕರಿಸಲ್ಪಟ್ಟು ಆ ದೈವಿಕ ದೇವಾಲಯದ ಕರ್ಕೊಂಡು ಬಿಡ್ತಾರೆ. ಅಂದ್ರೆ ಎಲ್ಲರಿಂದ ನಾನು ಮರ್ತೋಬೇಕು, ಮತ್ತು ಈ ನೀನೇ ಇದನ್ನು ಬರಮಾಡೋದ್ರಿಂದ ಒಳ್ಳೆಯದು ಕೂಡ ನಾನು ಮಾತಾಡದೆ ಮೌನ ಆಗ್ಬಿಡ್ತೀನಿ ಅನ್ನೋದೇ ಎಲ್ಲದಕ್ಕಿಂತ ಉನ್ನತವಾದ ಶಕ್ತಿ ಅಂತಂದ್ರೆ, ನನ್ನ ಜೀವನದಲ್ಲಿ ಏನೇ ನಡೀತಾ ಇದ್ರು ಕೂಡ ಎಲ್ಲವೂ ತಂದೆಯಾದ ದೇವರು ನಾನು ಕ್ರಿಸ್ತನ ಸಾರೂಪದಲ್ಲಿ ಬೆಳೆದಕ್ಕೋಸ್ಕರ ಕೊಟ್ಟಂತ ಅಮೂಲ್ಯವಾದ ಪಾತ್ರೆ. ನನ್ನ ಸಹೋದರ ಸಹೋದರಿಗಳು ನಾನು ಮಾಡಿದಂತ ಎಲ್ಲಾ ಒಳ್ಳೇದನ್ನ ಕುಟುಂಬ ಆಗಿರ್ಲಿ ಸಹೋದರ ಆಗಿರ್ಲಿ ಮರ್ತೋದ್ರೂ ಪರವಾಗಿಲ್ಲ, ನನ್ನನ್ನು ಅಂಗೀಕರಿಸಲಂದ್ರೂ ಪರವಾಗಿಲ್ಲ, ನಾನು ದೇವ್ರು ಕೊಟ್ಟಂತ ಪಾತ್ರೆಯಲ್ಲಿ ಕುಡಿಬೇಕು. ಯಾರು ಯಾರ ಬಗ್ಗೆ ನನ್ನ ಹತ್ರ ಬಂದು ಮಾತಾಡಿದ್ರು, ನನ್ನ ಅಪಾರ್ಥ ಮಾಡ್ಕೊಂಡ್ರು ಕೂಡ
ನಾನು ಒಳ್ಳೆಯದನ್ನು ಮಾತ್ರ ಮಾತಾಡ್ತೀನಿ, ಯಾವುದೇ ಕಾರಣಕ್ಕೆ ನನ್ನ ಬಾಯಿನ ಮಾಡ ಮುಚ್ಚೋದಿಲ್ಲ. ನನ್ನ ಬಗ್ಗೆ ನಾನು ಒಳ್ಳೆಯದನ್ನ ನಾನು ಯಾವತ್ತೂ ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಮೌನವಾಗಿರ್ತೀನಿ ಅನ್ನೋದೇ ಎಲ್ಲದಕ್ಕಿಂತ ಶಕ್ತಿಶಾಲಿ ಅನ್ಬಿಡ್ತೀವಿ. ಹಾಗಾದ್ರೆ ಪ್ರೀತಿಯ ಸಹೋದರ ಸಹೋದರೇ, ಇದನ್ನ ನಾನು ಏನ್ ಪಾಠ ನೋಡಿದೆ ಅಂತಂದ್ರೆ, ಯಾರಿಗೋಸ್ಕರ ಅವ್ರು ಕೆಲಸ ಮಾಡಿದ್ರು ಅವ್ರು ಅವ್ರನ್ನ ಅಂಗೀಕಾರ ಮಾಡಬಾರ್ದು, ಅವ್ರು ಅವ್ರನ್ನ ತಿರಸ್ಕಾರ ಮಾಡಬೇಕು. ಹಾಗಾದ್ರೆ ನಾನು ಕೂಡ ಇಷ್ಟು ದುಡ್ಡು ತ್ಯಾಗ ಮಾಡ್ತಾ ಇರೋದ್ರಿಂದ ನನ್ನನ್ನು ಎಲ್ಲರೂ ತಿರಸ್ಕಾರ ಮಾಡ್ಲೇಬೇಕು, ನನಗೆ ಅವಮಾನ ಬರಬೇಕು. ಕೊನೆಯದಾಗಿ ಎಲ್ಲರಿಂದ ಯೇಸುಸ್ವಾಮಿ ಹಂಗ ಯಾವ ರೀತಿ ಒಬ್ಬಂಟಿ ಆದ್ರೂ, ಆ ಒಬ್ಬಂಟಿ ಆಗೋದು ನೀವು ದೊಡ್ಡ ಕುಟುಂಬದಲ್ಲಿ ಇದ್ರು ಕೂಡ ಸಹೋದರ ಸಮಾಜದಲ್ಲಿ ಕೂಡ ನಾವು ಒಬ್ಬಂಟಿ ಆಗೋದನ್ನ ದೇವ್ರು ನಮ್ಮನ್ನ ಇಷ್ಟಪಡ್ತಾರೆ. ಆ ಒಬ್ಬರೇ ಆಗಿರೋದನ್ನ ದೇವ್ರು ಇಷ್ಟಪಡುವಾಗ ಯಾರು ದೇವ್ರ ಮಕ್ಕಳಾಗಿ ದೇವ್ರು ಇಷ್ಟಪಡ್ತಾರೋ ಅವ್ರನ್ನ ಮಾತ್ರ ದೇವ್ರು ಮಕ್ಕಳಾಗಿ ಶಿಕ್ಷೆ ಹೊಂದಿಸ್ತಾರೆ ಸರ್. ಹಾಗಾದ್ರೆ ಯೇಸುಸ್ವಾಮಿ ತಗೊಂಡಂತ ಒಂದು ಒಳ್ಳೆ ಆಯುಧ ಏನ್ ಗೊತ್ತಾ, ನಾನು ಒಳ್ಳೇದು ಕೂಡ ಮಾತಾಡದೆ ಕಿವಿ ಇದ್ದು ಕೇಳ್ದೇನೆ ಮತ್ತು ಬಾಯಿಂದ ಮಾತಾಡ್ದೇನೆ, ನಾನು ಮೌನವಾಗಿರ್ತೀನಿ. ಈ ಮೌನವೇ ಹೊಸ ಶುಚಿಯ ಜಯ. ನನಗೆ ಅನೇಕ ಅನ್ಯಾಯ ನಡೆದ್ರು ಕೂಡ ಅನ್ಯಾಯನ ಸಹಿಸಿಕೊಂಡು ಯಜ್ಞ ಮಾಡೋದನ್ನ ನಾನು ಯಾವುದೇ ಕಾರಣಕ್ಕಾಗಿ ಬಿಟ್ಕೊಡಲ್ಲ ಅನ್ನಂತ ದೈವಿಕ ಉದ್ದೇಶದಿಂದ ನನ್ನ ಕುಟುಂಬ, ನನ್ನ ಮಾಂಸ, ಈ ಲೋಕ ಸಹೋದರರು, ಕ್ರೈಸ್ತ ಸಭೆ ಎಲ್ಲರೂ ನನ್ನ ಎಗತ ಮಾಡ್ಬಿಟ್ರು ಕೂಡ ತಂದ್ಯಾ ಧರ್ಮದೇ ಹೊಡ್ಕೊಂಡ ಒಡಮಡಿಕೆ ನಾನು ಯಾವುದೇ ಕಾರಣ ನಿಲ್ಸಲ್ಲ ಅಂತ ಹೇಳ್ಬಿಟ್ಟು ಆ ದೈವಿಕವಾದ ಯೋಚನೆ ಯಾರಿಗಿದೆಯೋ ಅವ್ರು ಮಾತ್ರನೇ ಕ್ರಿಸ್ತನ ಸ್ವಾರೂಪ್ಯ ಆ ಪಾತ್ರೆಯಲ್ಲಿ ಕುಡಿಯಕ್ಕೆ ಸಾಧ್ಯ. ಇದು ಕರ್ತನಿಂದಲೇ ಆಯಿತು ಅಂತಂದ್ರೆ, ನಾವು ಬರುವಂತ ಸಕಲ ಶೋಧನೆ ಕೂಡ ಕರ್ತಲಿಂದನೇ ಆಯ್ತು ಅನ್ನೋದಾಗ ನಾವು ಯಾರನ್ನು ಗುಂಡು ಕುಟ್ಟದೇನೆ, ಯಾರನ್ನು ಪ್ರಶ್ನೆ ಕೇಳ್ದೇನೆ, ಎಲ್ಲವೂ ಒಳ್ಳೇದಕ್ಕಾಗಿ ದೇವ್ರನ್ನ ರೆಡಿ ಮಾಡ್ತಾನೆ ಅನ್ನೋದನ್ನ ಉದ್ದೇಶ ಇಟ್ಕೊಂಡು ಮೌನವಾಗಿರೋದನ್ನ ಕಲ್ತ್ಕೊಳ್ಳಕ್ಕೆ ದೇವ್ರು ನಮ್ಗೆ ಅವಕಾಶ ಕೊಡ್ಲಿ. ಸೊ ತಂದೆ ದೇವ್ರು ಇದನ್ನ ನಿಮ್ ಮುಂದೆ ಈ ಒಂದು ಅದ್ಭುತವಾದಂತ ವಾಕ್ಯಗಳನ್ನ ಮಾತಾಡೋಕ್ಕೋಸ್ಕರ ಅವಕಾಶ ಕೊಡ್ತಾನೆ. ಇದ್ರ ಸ್ತೋತ್ರ ಹೇಳ್ತಾ ತಾಳ್ಮೆಯಿಂದ ಕೇಳ್ದಂತ ಅನೇಕ ಸಹೋದರಿಗೆ ವಂದನೆ ಹೇಳ್ತಾ ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ ಯು. ವಾಕ್ಯವನ್ನು ಹಂಚಿಕೊಂಡಂತ ಸಹೋದರರಿಗೆ ಸಭೆಯ ಪರವಾಗಿ ವಂದನೆಗಳನ್ನ ಸಲ್ಲಿಸಿಕೊಳ್ತೇವೆ. ಈಗ ಒಂದು ತಮಿಳ್ ಸಾಂಗ್ ಸಹೋದರ ಕ್ರಿಸ್ಟಫರ್ ಮತ್ತು ಅವರ ಕೊಯರ್ ಗ್ರೂಪ್ನವರು ಹಾಡಬೇಕಾಗಿ ಕೇಳ್ಕೊಳ್ತೀನಿ. ಇದು ಕಲ್ವಾರಿ ಅಂಬೆ ಎನ್ನುವ ಒಂದು ಹಾಡು. ಸೊ ಸಭಿಕರು ಎಲ್ಲರೂ ಎದ್ದು ನಿಂತು ಹಾಡಬೇಕಾಗಿ ಕೇಳ್ಕೊಳ್ತೀನಿ. ಹಲೋ ಹಲೋ, ಹ್ಮ್